ಗಜಮುಖನೇ ಗಣಪತಿಯೇ, ಗಜಮುಖನೇ ಗಣಪತಿಯೇ, ಇಲ್ಲಿಯ ವಾಹನವನೇ ಈ ಲೋಕ ಸಂಚರಿ ಪತಿ ಗೌರೀವರ ಪುತ್ರ ಶಿವನ ಕುಮಾರ, ನಿಮ್ಮ ಪಾದ ಶರಣ ಕಮಲಗಳಿಗೆ ಮೊದಲು ಶರಣೇಯ ಶರಣೇಯ. ಗಂಗಾಧರ ಲಿಂಗ ಜಯತೋ ಸಾಂಬ ಶಿವ ಗೌರಿವರ ಸುತನೆ ಜಯತೋ, ಸಾಂಬ ಶಿವ ಗೌರಿವರ ಸುತನೆ ಜಯತೋ. ಗಂಗೆ ಪಾರ್ವತಿಯ ಜನೆಯೊಳಗೆ ತಂದಂತ ಲಿಂಗ ಮೂಕಣ್ಣ ಜಯತೋ, ಗಂಗೆ ಪಾರ್ವತಿಯ ಜನೆಯೊಳಗೆ ತಂದಂತ ಲಿಂಗ ಮೂಕಣ್ಣ ಜಯತೋ. ಅಯ್ಯ ಒಬ್ಬಟ್ಟಿ ನೂಟವಂತೆ ಧರ್ಮರಿಗೆ ಶಿವ ಪೂಜೆಯಂತೆ, ಧರ್ಮರಿಗೆ ನಿತ್ಯ ಶಿವ ಪೂಜೆಯಂತೆ. ಸುತ್ತೇಳು ಲೋಕಗಳ ಕಟ್ಟಾಳು ಧರ್ಮರಿಗೆ ಬಾಳ ಬಡತಾನವಂತೆ, ಧರ್ಮರಿಗೆ ಬಾಳ ಬಡತಾನವಂತೆ. ಅಯ್ಯ ಒಟ್ಟಿನ ಹೆಸರಂತೆ ಧರ್ಮರು ಗೆದ್ದೈತೆಂದು ಸಾಧೇ ವರತ ಕರೆದು ಶಾಸ್ತ್ರಗಳ ಕೇಳುತ್ತಾರೆ, ಸಕಲ ಗೆದ್ದೈತೆಂದು ಸಾಧೇ ವರತ ಕರೆದು ಶಾಸ್ತ್ರಗಳ ಕೇಳುತ್ತಾರೆ. ಗಂಗಾಧರ ಲಿಂಗ ಜಯಿತೋ ಮಾದೇವ ಗೌರಿವರ ಲಿಂಗ ಜಯಿತೋ, ಮಾದೇವ ಗೌರಿವರ ಲಿಂಗ ಜಯಿತೋ. ಗಂಗೆ ಪಾರ್ವತಿಯ ಜಡೆಯೊಳಗೆ ತಂದಂತ ಲಿಂಗಾಮು ಕಣ್ಣ ಜೈತೋ, ಲಿಂಗಾಮು ಕಣ್ಣ ಜೈತೋ, ಲಿಂಗಾಮು ಕಣ್ಣ ಜೈತೋ. ಸೆಟವಿ ತಾಯಿ ಬುಡಕಟ್ಟು ಹಟ್ಟಿ ಇರುವುದು ಚಿತ್ರದುರ್ಗ ಸೀಮೆಯ ಬಡಗು ದಿಕ್ಕಿನ ಕಮರದ ಕಾವಲು ಅರಣ್ಯ ಪ್ರದೇಶದಲ್ಲಿ. ಆ ಫಿರ್ಕಾದಲ್ಲಿ ನೂರಾರು ವರ್ಷಗಳಿಂದ ಇದ್ದ ಹಸಿರು ಸಮೃದ್ಧಿ ಇತ್ತಿತ್ತಲಾಗೆ ಕರಗಿ ಹೋದುದರಿಂದ ಹಟ್ಟಿಯ ನೂರಿನ್ನೂರು ಬುಡಕಟ್ಟು ಜನಸಮೂಹ ಆಜುಬಾಜು ಗ್ರಾಮಗಳಲ್ಲಿ ನಾನಾ ಬಗೆಯ ಕೂಲಿ ಕೆಲಸಗಳಲ್ಲಿತ್ತು. ದೇವಮ್ಮನು ಪ್ರತಿನಿತ್ಯ ಹಟ್ಟಿಯಿಂದ 5 ಮೈಲಿ ದೂರದ ಬೊಮ್ಮಗೊಂಡನ ಕೆರೆಯ ರೇಷ್ಮೆ ಕೋಟಿಯಲ್ಲಿ ನೂಲು ಸುತ್ತುವ ಕಾಯಕಕ್ಕೆ ಬರುವವಳಾಗಿದ್ದಳು. ದೇವಮ್ಮನಿಗೆ ಬಾಲ್ಯ ವಿವಾಹವಾಗಿದ್ದು ಅವಳಿಗೆ ಬುದ್ಧಿ ತಿಳಿಯುವ ಮೊದಲೇ ಗಂಡ ತೀರಿಕೊಂಡಿದ್ದಳು. ತನಗೆ ಲಗ್ನವಾಗಿದ್ದ ವಿಚಾರವಾಗಲಿ ಗಂಡ ಯಾವ ಕಾರಣಕ್ಕೆ ತೀರಿಕೊಂಡನೆಂಬ ವಿವರವಾಗಲಿ ದೇವಮ್ಮನಿಗೆ ತಿಳಿದೇ ಇರಲಿಲ್ಲ. ಇದರೊಂದಿಗೆ ಅವಳಿಗೆ ಅಪ್ಪ ಒಂದರೂ ಇದ್ದಂತಿರಲಿಲ್ಲ. ಅಪ್ಪ ಅವ ತೀರಿಕೊಂಡು ಗಂಡನೂ ಸತ್ತು ಬಾಲ್ಯವೂ ಕಳೆದು ದೇವಮ್ಮನಿಗೆ ಬುದ್ಧಿ ಬರುವ ಹೊತ್ತಿಗೆ ಚಿಕ್ಕಪ್ಪನೊಂದಿಗೆ ಇಷ್ಟು ಕಾಲ, ದೊಡ್ಡಪ್ಪನೊಂದಿಗೆ ಅಷ್ಟು ಕಾಲ ಬೆಳೆದಳು. ಆದರೆ ಅಲ್ಲಿ ಚಿಕ್ಕ ದೊಡ್ಡವೊಂದಿರೋ ಹೊಟ್ಟೆ ಕಿಚ್ಚಿನ ಕಾಟ ತಡೆಯಲಾಗದೆಯೋ? ಅಥವಾ ಅವರ ಮಕ್ಕಳಿಗೆಲ್ಲ ಮಾಡಬೇಕಾದ ಚಾಕರಿಯ ಕಷ್ಟ ನೀಸಲಾಗದೆಯೋ? ವಯಸ್ಸು 20 ಮುಟ್ಟುವ ಹೊತ್ತಿಗೆ ದೇವಮ್ಮ ಬೊಮ್ಮಗೊಂಡನ ಕೆರೆಯ ರೇಷ್ಮೆ ಕೋಠಿಯಲ್ಲಿ ಕೆಲಸ ಹುಡುಕಿಕೊಂಡು ಸ್ವತಂತ್ರಳಾದಳು. ಈ ಕಾಯಕ ಹಿಡಿದು 8-10 ವರ್ಷವಾಗಿ ದೇವಮ್ಮನಿಗೆ 30 ಮುಟ್ಟುವ ಹೊತ್ತಿಗೆ ಅವಳಿಗೆ ಲೋಕಾನುಭವವೆಂಬುದು ತಲೆ ತುಂಬ ತುಂಬಿ ಹೋಗಿ ತಾನು ಸಂಪಾದಿಸುತ್ತಿದ್ದ ಕೂಲಿಕಾಸಿನ ವಿಚಾರದಲ್ಲಾಗಲಿ ಚಾರಿತ್ರ್ಯ ಕಾಪಾಡಿಕೊಳ್ಳುವುದರಲ್ಲಾಗಲಿ ಅಲ್ಲದೆ ದೇಹಾರೋಗ್ಯ ಸಂಬಂಧದಲ್ಲಿಯೂ ಬಹು ಜಾಗರೂಕತೆಯಿಂದ ಇದ್ದಳು. ಈ ಬಗೆಯ ಎಚ್ಚರಿಕೆಯಿಂದ ಗುಡಿಸಲಲ್ಲಿ ದೇವಮ್ಮ ಒಂಟಿಯಾಗಿರುವಾಗಲೇ ಅವಳ ಬದುಕಿನಲ್ಲಿ ಈ ಮುಂದಿನ ಘಟನೆ ನಡೆದು ಹೋಯಿತು. Thank you.
ಮಣ್ಣಿನ ಕೆಲಸಕ್ಕೆ ಸಿಗದೆ ಸಂಪಾಗಿದ್ದುದರಿಂದ ಇಂಥ ಒಂದು ಪದಾರ್ಥ ಎಲ್ಲಿ ಬೊಮ್ಮಗೊಂಡರೆ ಕೆರೆ ಹತ್ತುಗಳ ಪಾಲಾಗಿ ಬಿಡುತ್ತದೋ ಎಂಬ ಆತಂಕ ಅದೇ ಹಟ್ಟಿಯ ಪಾಪಣ್ಣ ಕರಿಯಯ್ಯ ಅಪ್ಪಯ್ಯಾಗಿ ಮುಖಂಡರಿತ್ತು. ದೇವಮ್ಮ, ನಮ್ಮ ಹಟ್ಟಿ ಹೆಣ್ಣು ಮಗಳ ನೀನು, ಆಚೆ ಕೆಲ್ಸಕ್ಕೆ ಹೋಗುವಾಗ ಜ್ವಾಕೆಯಾಗಿರ್ಬೇಕು. ಆಯ್ತಾ, ನಾನಿನ್ನು ಬರ್ತೀನಿ ದೇವಮ್ಮ. ದೇವಮ್ಮ, ಬುಡಕಟ್ಟು ಕುಲಾಚಾರ ಕೆಡಬಾರ್ದಮ್ಮ. ಹಾಗೇನಾದ್ರೂ ಆಗ್ಬಿಟ್ರೆ ನಮ್ಮ ಮರ್ಯಾದಿನೇ ಕಪ್ಪತ್ಕೊಳ್ಳೋದು, ಅರ್ಥ ಆಯ್ತಾ? ನಾನಿನ್ ಬರ್ತೀನಿ. ನಿನಗಿನ್ನು ವಯಸ್ಸು ಚಿಕ್ಕದು, ಒಂದು ಕುಡಾವಳಿ ಆಗ್ಬೋದಲ್ಲ, ಆ ಕುಡಾವಳಿ ವ್ಯವಸ್ಥೆ ನಾನೇ ಮುಂದೆ ನಿಂತು ಮಾಡ್ತೀನಿ. ನಾನಿನ್ ಬರ್ಲ ದೇವಮ್ಮ. ಅಂತೇ ಅಪ್ಪಯ್ಯಾದಿಗಳು ಮೂವರು ಒಟ್ಟಾಗಿ ನಿಂತಾಗಲು ಕುಂತಾಗಲು ಇಲ್ಲ ಬೊಮ್ಮಗೊಂಡನ ಕೆರೆಯ ಸಾರಾಯಿ ಅಂಗಡಿಯಲ್ಲಿ ಪಾಕೆಟ್ ಸೇವಿಸುವಾಗಲೂ ಲೋಕರೂಢಿಯಂತೆ ಹೆಂಗಸರ ಮಾತಿಗೆ ಬರುತ್ತಿದ್ದರು. ಅಯ್ಯೋ ನಮ್ಮಯ್ಯಗೆ ಸೇಡು ಕಡಿಯುತ್ತಲ್ಲವಾ, ಅಯ್ಯೋ ನಮ್ಮಯ್ಯಗೆ ಸೇಡು ಕಡಿಯುತ್ತಲ್ಲವಾ, ಅಯ್ಯೋ ನಮ್ಮಯ್ಯಗೆ ಸೇಡು ಕಡಿಯುತ್ತಲ್ಲವಾ, ಅಯ್ಯೋ ನಮ್ಮಯ್ಯಗೆ ಸೇಡು ಕಡಿಯುತ್ತಲ್ಲವಾ, ಅಯ್ಯೋ ನಮ್ಮಯ್ಯಗೆ ಸೇಡು ಕಡಿಯುತ್ತಲ್ಲವಾ. ಕಟ್ಟಣ್ಣಲ್ಲಿ ಕಟ್ಟಣ್ಣ ನೀನಾದ್ರೂ ಹೇಳಿಯ, ಕಟ್ಟಣ್ಣಲ್ಲಿ ಕಟ್ಟಣ್ಣ ನೀನಾದ್ರೂ ಹೇಳಿಯ, ಅಯ್ಯೋ ನಮ್ಮಯ್ಯಗೆ ಸೇಡು ಕಡಿಯುತ್ತಲ್ಲವಾ, ಅಯ್ಯೋ ನಮ್ಮಯ್ಯಗೆ ಸೇಡು ಕಡಿಯುತ್ತಲ್ಲವಾ. ನೀವೇನೇ ಹೇಳ್ರಪ್ಪ, ಅವಳ ಮುಂದೆ ನಮ್ಮ ಹಟ್ಟಿಲೇ ಇರಲಿ ನಮ್ಮ ಪಿರ್ಕದಲ್ಲೇ ಇರಲಿ ಯಾರು ನಾ ಚಂದ ಅಂತ ನೀವು ನಿಲ್ಲಂಗಿಲ್ಲ ನೋಡ್ರಯ್ಯ. ತಿರ್ಗಾ ಇನ್ನೊಂದು ಹೆಂಗ್ಲ ಯಾಕೆ ಮೇಲೆ ಕುಡಿಸ್ಕೊಳ್ಳಿ. ಏ ಹಾಕ್ಲಾ. ಹಟ್ಟಿಯ ಮೂವರು ಮುಖಂಡರು ತಮ್ಮ ನೆಲೆ ಬಿಟ್ಟು ಬಸ್ ಹತ್ತಿ ಊರು ಕೇರಿ ಸುತ್ತಿ ನಾಗರಿಕರಾಗುತ್ತಿರುವುದರಿಂದ ತಾವು ಕಟ್ಟಿಕೊಂಡ ಹೆಂಡತಿ ಅಲ್ಲದೆ ಅದರೊಂದಿಗೆ ಇನ್ನೊಂದೆರಡು ಹೊರ ಸಂಬಂಧ ಇರುವುದು ದೊಡ್ಡ ಸ್ಥಿತಿಯ ಸಂಗತಿ ಎಂದು ಬಗೆದಿದ್ದರು. ಅಲ್ಲದೆ ಇದು ಊರು ಕೇರಿ ಮುಖಂಡರನ್ನು ಭೇಟಿ ಮಾಡಿದಾಗಲೆಲ್ಲ ಕಂಡು ಕೇಳಿ ಬಂದ ಸಮಾಚಾರವೆಂದು ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಈ ಒಳ ಆಸೆ ಆಧಾರದ ಮೇಲೆ ಮೂವರು ಹಟ್ಟಿ ಮುಖಂಡರು ಒಬ್ಬರ ಕಣ್ಣು ತಪ್ಪಿಸಿ ಇನ್ನೊಬ್ಬರು ದೇವಮ್ಮನ ಮೇಲೆ ತಮ್ಮ ಔದಾರ್ಯವನ್ನು ತೋರಿಸಿ ಒಂದಾದಾಗ ಮಾತ್ರ ನಮ್ಗೆ ಅಂತ ಏನು ಇಚ್ಛೆ ಇಲ್ಲ,
ಎಂಬಂತೆ ತೋರ್ಪಡಿಸಿಕೊಳ್ಳುತ್ತಿದ್ರು. ಈ ಬಗೆಯ ಮಾತುಕತೆಗಳ ಮಧ್ಯೆ ಹಟ್ಟಿ ಮುಖಂಡರು ದೇವಮ್ಮನಿಗೆ ಕೊಡುತ್ತಿದ್ದ ಕೂಡಾವಳಿ ಲಗ್ನ ಸಂಬಂಧಿ ಸಲಹೆಗಳೇ ಅವಳ ತಲೆಗೆ ಹೊಕ್ಕಂತೆ ಕಾಣುತ್ತಿರಲಿಲ್ಲ. ಒಂದು ಸರ್ತಿ ತನಗೆ ಲಗ್ನವಾಗಿ ಗಂಡ ತೀರಿಕೊಂಡಿದ್ದಾನೆಂದು ಎಲ್ಲರೂ ಹೇಳಿದ ಮೇಲೆ ಇನ್ನೊಬ್ಬ ಗಂಡನ ಸಂಗತಿ ಯಾಕೆಂದು, ಅಥವಾ ಈ ಗಂಡತನ ಸಹವಾಸವೇ ಬೇಡವೆಂತಲೋ, ತನ್ನ ಚಿಕ್ಕಪ್ಪಂದಿರ ಹಟ್ಟಿಯಲ್ಲಿ ಪಟ್ಟ ಭವನೆಯಿಂದ ಈ ಮನುಷ್ಯ ಸಹವಾಸವೇ ಸಾಕೆಂಬ ವೈರಾಗ್ಯ ಭಾವದಿಂದಲೋ, ಯಾವ್ಯಾವುದೋ ಕಾರಣಕ್ಕೆ ಯಾರ ಮಾತನ್ನು ಕಿವಿಯ ತಮಟೆಗೆ ಹಾಕಿಕೊಳ್ಳದೆ ದೇವಮ್ಮ ಒಂಟಿತನದ ಸಂತೋಷದಲ್ಲಿಯೇ ತಣ್ಣಗಿದ್ದಳು. ನೆಂಬಣ್ಣನು ಕೆಲಸ ಮಾಡುತ್ತಿದ್ದನು. ನೆಂಬಣ್ಣನ ಅಪ್ಪ ಲಾಡದ ರಾಮಯ್ಯ. ಊರೂರು ಅಲಿಯುತ್ತ ಎತ್ತುಗಳ ಕಾಲಿಗೆ ಲಾಳ ಕಟ್ಟುವವನಾಗಿದ್ದ. ನೆಂಬಣ್ಣನಿಗೆ 3-4 ವಯಸ್ಸಾಗಿದ್ದಾಗ ಅವನ ಅವ್ವ ಬಣ್ಣಾರಿಯು ಮನೆ ಮಠ ಸೇರದೆ ಊರು ಸುತ್ತುವವನೊಂದಿಗೆ ತನ್ನ ಕೈಯಲ್ಲಿ ಬಾಳಾಟ ಮಾಡಲಾಗದು ಎಂದು, ಒಬ್ಬಳೆ ಗುಡಿಸಿಲಿನಲ್ಲಿ ದಿನ ತಳ್ಳುವುದು ಬೇಜಾರೆಂದು ತಳಕು ಮೊನ್ನೆ ಗ್ರಾಮದ ಹೊನ್ನೇಗೌಡನನ್ನು ಕೂಡಿಕೊಂಡಳು. ಗೌಡನನ್ನು ಕೂಡಿಕೊಂಡು 6-7 ತಿಂಗಳಾದ ಮೇಲೆ ಬಣ್ಣಾರಿಗೆ ಗೊತ್ತಾಯ್ತು, ತಾನು ಗೌಡನಿಗೆ 3ನೆಯದೋ 4ನೆಯದೋ ರಕಾವು ಎಂದು. ಊರೂರು ಅಲೆದರು ತನ್ನನ್ನು ಲಗ್ನವಾಗಿದ್ದ ರಾಮಯ್ಯನೇ ವಾಸು ಎಂದು, ಅರಸನನ್ನು ನಂಬಿ ಪುರುಷನನ್ನು ಬಿಟ್ಟಂತಾಯ್ತೆಂದು ಹೋದ ಬಂದವರ ಕಡೆಯಲ್ಲೆಲ್ಲ ತನ್ನ ಕೆಟ್ಟು ಹೋದ ಬದುಕನ್ನು ಹೇಳಿ ಗಂಡ ಮಗನನ್ನು ನೆನೆಸಿಕೊಂಡು ಅಳುತ್ತಿದ್ದಳು. ಇತ್ತ ಲಾಳದ ರಾಮಯ್ಯ ಎತ್ತುಗಳ ಕಾಲಿಗೆ ಲಾಳ ಕಟ್ಟುವುದರ ಜೊತೆಗೆ ಅವುಗಳ ಕಾಯಿಲೆ ಕಸಾಲೆಗೂ ಹಸಿರು ಸೊಪ್ಪಿನ ಔಷಧಿ ಕೂಡ ಮಾಡುತ್ತಿದ್ದರಿಂದ ಬೊಮ್ಮಗೊಂಡನ ಕೆರೆ, ಧ್ಯಾನದ ಕೆರೆ, ಚೆನ್ನಮ್ಮನಾಗತಿಹಳ್ಳಿ, ಕಾನಮಡೆವು, ಊಡೆವು, ದೋಡಮಂಡಲ ಹಟ್ಟಿ, ಈ ಸುತ್ತಲ್ಲೆಲ್ಲ ಅವನಿಗೆ ಭಾರಿ ಡಿಮ್ಯಾಂಡ್ ಎದ್ದಿತ್ತು. ಗಿಡ್ಡಿ ಗಿಡ್ಡಿ ನಿನ್ನ ಗಂಡೇನು ಸಾಮುರಂತನೋ, ಏನು ಸಾಮುರಂತನೋ ಬಲು ಬುದ್ಧಿವಂತನೋ, ಏನು ಸಾಮುರಂತನೋ ಬಲು ಬುದ್ಧಿವಂತನೋ, ಕುರಿಯ ಮರಿಯ ತಂದನೋ, ಕುರಿಯ ಮರಿಯ ತಂದನೋ, ಕರಡಿ ಬಂದೈ ತಂದಿಂದ ಕೋಡಿ ಬಂದನೋ, ಕರಡಿ ಬಂದೈ ತಂದಿಂದ ಕೋಡಿ ಬಂದನೋ, ಗಿಡ್ಡಿ ಗಿಡ್ಡಿ ನಿನ್ನ ಗಂಡೇನು ಸಾಂಬುರಂತನೋ, ಗಿಡ್ಡಿ ಗಿಡ್ಡಿ ನಿನ್ನ ಗಂಡೇನು ಸಾಂಬುರಂತನೋ, ಏನು ಸಾಂಬುರಂತನೋ ಬಲು ಬುದ್ಧಿವಂತನೋ, ಏನು ಸಾಂಬುರಂತನೋ ಬಲು ಬುದ್ಧಿವಂತನೋ, ಹೊಟ್ಟ ರಟ್ಟಿಗೋದನೋ ಗುದ್ಲಿ ಕಾವು ತಂದನೋ, ಹೊಟ್ಟ ರಟ್ಟಿಗೋದನೋ ಗುದ್ಲಿ ಕಾವು ತಂದನೋ, ಎಪ್ಪಾವು ಬಂದೈ ತಂದಿಂದ ಕೋಡಿ ಬಂದನೋ, ಎಪ್ಪಾವು ಬಂದೈ ತಂದಿಂದ ಕೋಡಿ ಬಂದನೋ, ಎಪ್ಪಾವು ಬಂದೈ ತಂದಿಂದ ಕೋಡಿ ಬಂದನೋ, ಹೆಬ್ಬಾವು ಬಂದೈ ತಂದಿಂದ ಕೋಡಿ ಬಂದನೋ, ಗಿಟ್ಟಿ ಗಿಟ್ಟಿ ನಿನ್ನ ಗಂಡೇನು ಸಾಂಬುರಂತನೋ, ಏನು ಸಾಂಬುರಂತನೋ ಬಲು ಬುದ್ಧಿವಂತನೋ, ಏನು ಸಾಂಬುರಂತನೋ ಬಲು ಬುದ್ಧಿವಂತನೋ. ಬಣ್ಣಾರಮ್ಮ ಕೈಜಾರಿ ಹೋದ ಮೇಲೆ ಇನ್ನೊಂದು ಲಗ್ನ ಆಗಲು ಸಲಹೆ ಕೊಟ್ಟವರಿಗೆ ರಾಮಯ್ಯ. ಊರೂರ್ ಮೇಲೆಲ್ಲ ಮೂಕ ಪಶುಗಳ ಸೇವೆ ಮಾಡಬೇಕು ಅಂತ ಆ ಭಗವಂತ ಹುಟ್ಟಾಗಲೇ ಅಪ್ಲೈ ಕೊಡಿಸಿರೋದ್ರಿಂದ ನನಗೇನು ಮದುವೆಯೋ ಸಂಸಾರವೋ ಮೊದಲು ಮದುವೆ ಆಗಿದ್ದೆ ತಪ್ಪಾಯ್ತು, ಯಾರು ನನ್ನ ಮೇಲೆ ಮುನಿಸ್ಕೊಂಡಿರೋದು ಒಂದ್ ರಾತ್ರಿ ನನಗೆ ಬಿದ್ದ ಕನಸಿನಿಂದ ಗೊತ್ತಾಯ್ತು. ಹೀಗೆ ಎತ್ತುಗಳ ಬಾಯಿಗೆ ಹಸಿರು ಔಷಧಿ,
ಕಾಲಿಗೆ ಲಾಳ ಕಟ್ಟಿಕೊಂಡು ರಾಮಯ್ಯ ಊರೂರು ತಿರುಗಿದರೆ ಅವನ ಮಗ ನಂಬಣ್ಣ ಬ್ಯಾಲದ ಕೆರೆಯಲ್ಲಿಯೇ ಮನೆ ಮನೆ ತಿರುಗುತ್ತಾ ಹೆಂಗಸರಿಗೆ ಮನೆ ಕೆಲಸದಲ್ಲಿ ನೆರವಾಗುತ್ತಾ ಕುಟ್ಟುವುದು ಬೀಸುವುದು ಸೋಸುವುದು ಕೇರುವುದು ಇಂಥ ಕೆಲಸ ಮಾಡಿಕೊಳ್ಳುತ್ತಿದ್ದನು. ಬ್ಯಾಲದ ಕೆರೆಯಲ್ಲಿ ಒಲೆ ಒರಳು ಕಲ್ಲಿನ ಕೆಲಸ ಮಾಡುತ್ತಿದ್ದ ನೆಂಬಣ್ಣನನ್ನು ಅದೇ ಹೆಂಗಸರು ತಂದು ಬೊಮ್ಮಗೊಂಡನ ಕೆರೆಯ ರೇಷ್ಮೆ ಕೋಟೆಯಲ್ಲಿ ನೂಲು ಸುತ್ತುವ ಕೆಲಸಕ್ಕೆ ಸೇರಿಸಿದರು. ಇದೀಗ ನಿಂಬಣ್ಣ ಕೆಲಸಕ್ಕೆ ಸೇರಿ 10-15 ವರ್ಷವಾಗಿ ಅವನು ಅಲ್ಲಿಯೇ 30 ಪ್ರಾಯ ಮುಟ್ಟುವವನಾದ. ಹಗಲೆಲ್ಲ ಬೊಮ್ಮಗೊಂಡನ ಕೆರೆಯಲ್ಲಿ ನೂಲು ಸುತ್ತುತ್ತಿದ್ದನಾದರೂ ನಿಂಬಣ್ಣ ಬೈಗೂ ಬ್ಯಾಲದ ಕೆರೆಗೆ ಬಂದು ರಾತ್ರಿ ಎಷ್ಟೋ ಹೊತ್ತಿನವರೆಗೆ ಹೆಂಗಸರಿಗೆಲ್ಲ ಮನೆ ಕೆಲಸದಲ್ಲಿ ನೆರವಾಗುತ್ತಿದ್ದ. 30 ವರ್ಷದವನಾಗಿದ್ದರು ನೆಂಬಣ್ಣನನ್ನು ಹೆಂಗಸರೆಲ್ಲ ತಮಗಿಂತ ಬೇರೆ ಎಂಬ ಲಿಂಗ ತಾರತಮ್ಯ ಇಟ್ಟುಕೊಳ್ಳದೆ ತಮ್ಮ ಅನೇಕ ಗುಟ್ಟಿನ ಸಂಗತಿಗಳನ್ನು ಹಾಗೆ ದೈಹಿಕ ಕಷ್ಟಗಳನ್ನು ಅವನ ಎದುರೇ ಮಾತನಾಡಿಕೊಳ್ಳುತ್ತಿದ್ದರು. ಈ ಬಗೆಯಲ್ಲಿ ನೆಂಬಣ್ಣ ಬೊಮ್ಮಗೊಂಡನ ಕೆರೆ ಹಾಗೂ ಬ್ಯಾಲದ ಕೆರೆ ಹೆಂಗಸರಿಗೆಲ್ಲ ಪ್ರಿಯನಾಗಿದ್ದಂತೆ ದೇವಮ್ಮನಿಗೂ ಬೇಕಾದವನಾಗಿದ್ದ. ಒಂಟಿಯಾಗಿದ್ದ ದೇವಮ್ಮ ಯಾವತ್ತಾದರೂ ಮೈಕೈ ನೋವು ನೆಗಡಿ ಕೆಮ್ಮು ಅಂತಂದ್ರೆ ನೆಂಬಣ್ಣ ರಂಗ ಸಮುದ್ರ ಗ್ರಾಮದ ಔಷಧಿ ಅಂಗಡಿಯವರನ್ನೇ ಕೇಳಿ ಒಂದೆರಡು ಗುಳಿಗೆ ಮಾತ್ರ ತಂದುಕೊಡುವಷ್ಟು ತಿಳುವಳಿಕೆಯುಳ್ಳವನಾಗಿದ್ದನು. ದೇವಮ್ಮನಾದರೂ ಆ ಗುಳಿಗೆ ನುಂಗಿ ಆರಾಮಾಗಿ ಬಿಡ್ತಿದ್ದಳು. ಆ ಸಮಯದಲ್ಲಿ ದೇವಮ್ಮ ತಾನು ನುಂಗಿದ ಅಲಸಂದೆ ಕಾಯಿನಂತ ಗುಳಿಗೆಗೆ ನೆಗಡಿ ಕೆಮ್ಮು ಜ್ವರ ವಾಸಿ ಆಗುವಷ್ಟು ಶಕ್ತಿ ಇಲ್ಲವೆಂದು ಅದಕ್ಕಿಂತ ಮಾತ್ರೆ ತಂದು ಕೊಟ್ಟ ನಿಂಬಣ್ಣನ ಕೈಬಿಡವೇ ಮನಸ್ಸೇ ಆಗಿದೆ ಎಂದು ತಿಳಿದಿದ್ದಳು. ದೇವಮ್ಮ ವಿಧವೆ ಎಂದು ತಿಳಿದ ಮೇಲಂತೂ ನೆಂಬಣ್ಣ ರಂಗ ಸಮುದ್ರದ ಗ್ರಾಮ ಸೇವಕನ ಬೆನ್ನು ಹತ್ತಿ ತನ್ನ ಕೂಲಿ ಕಾಸಿನಿಂದಲೇ ಲಂಚ ತೆತ್ತು ವಿಧವೆಯರ ಮಾಸಾಶನಕ್ಕೆ ಅರ್ಜಿ ಹಾಕಿಸಿದನು. ದೇವಮ್ಮನಿಂದ ಅರ್ಜಿ ಹೋಗಿ ಅಲ್ಲಿಂದ ವಿಚಾರಣೆಯೂ ಕೂಡ ಬಂದಿತು. ಇಲ್ಲಿ ದೇವಮ್ಮನ ಮನೆಯಲ್ಲಿ ಸರ್ ಬನ್ನಿ, ಇದೆ ಅವಳ ಮನೆ. ದೇವಮ್ಮ ಆರಾಮಿದೆಯೇನಮ್ಮ? ಇಳ್ಕೊಳ್ಳಪ್ಪ ಹೋಗಿ. ಗಂಡ ತೀರೋಕೆ ಎಷ್ಟು ವರ್ಷ ಆಯ್ತಮ್ಮ? ಸರ್ ಅವಳಿಗೆ ಬುದ್ಧಿ ಬರೋ ಮುಂಚೆನೆ ಗಂಡ ತೀರ್ಕೊಂಡಿದ್ದ. ದೇವಮ್ಮ ಎರಡನೇ ಮದುವೆ ಏನಾದರೂ ಆಗಿದೆಯೇನಮ್ಮ? ಎರಡನೇ ಮದುವೆ ನನ್ನ ಮಕ್ಕಳ. ಸರ್ ಅವಳಿಗೆ ಎರಡನೇ ಮದುವೆ ಮಾಡಿಸ್ಬೇಕಂತ ನಾವು ಎಷ್ಟು ಓಡಾಡಿದ್ವಿ, ಪಾಪ ಕೊನೆಗೂ ಮನಸ್ಸೇ ಮಾಡಲಿಲ್ಲ ಸರ್. ಒಳ್ಳೆ ಹುಟ್ಟಿ ಕೇಳಿ. ಸೆಟವಿ ತಾಯಿ ಹಟ್ಟಿಯ ರಾಜಣ್ಣನ ಮಗಳು ದೇವಮ್ಮ. ವಯಸ್ಸೆಷ್ಟಮ್ಮ? 30. 31. ಏ 32. ಸರಿಯಾಗಿ ಹೇಳ್ರಪ್ಪ. 32. ತಂದೆ ರಾಜಣ್ಣ. ತಾಯಿ ನಿಂಗಮ್ಮ. ಇಲ್ಲೊಂದು ಸೈನ್ ಹಾಕಮ್ಮ. ತಗೊಳ್ಳ. ದೇವಮ್ಮ ನಾವಿನ್ ಬರ್ತೀವಮ್ಮ, ನಾಡ ಕಚೇರಿ ಬರ್ಬೇಕಾಗ್ಬೋದು, ಹೇಳಿ ಕಳಿಸ್ತೀವಿ. ಬರ್ತೀವಿ. ಹಾ.
ಅಲ್ಲ ಅವ್ರು ಏನ್ ಬರ್ಕೊಂಡಿದ್ರು ಅಂತ? ಏ ಅದೇ ಕಂಡ ಎಲೆಕ್ಷನ್ ಅದೆಲ್ಲ ಕಂಡ್ರಲ್ಲ, ಈ ಮನೆಗಳಲ್ಲಿ ಜನಗಳು ಲೆಕ್ಕ ಹಾಕೋದಿಲ್ವಾ? ಜನಗಣತಿ ಇರ್ಬೇಕು. ಸುಮ್ಕಿಲ್ಲ ಓಟೊಂದು. ಏ ಅದರ ಕಣ್ಣ ದ್ಯಾವನ ಮನೆಗೆ ಯಾರ್ಯಾರ ಬರಂಗಾದ್ರಲ್ಲ ಏನ್ ಸಮಾಚಾರ ಅಂತ? ಆ ದ್ಯಾವನವನಲ್ಲ ನೆಂಬಣ್ಣ, ದ್ಯಾವನ ಮನೆಗೆ ದಿನಕ್ಕೆ ಐದಾರು ಸಾರಿ ಬಂದೋಗ್ತಾನೆ ಕಂಡ್ರಲ್ಲ. ನೀವೇನಾರ ಹೇಳ್ರಪ್ಪ, ನಮ್ಮ ಹಟ್ಟಿ ಬುಡಕಟ್ಟು ಕುಲಾಚಾರ ಕೆಡ್ತಾ ಇದೆ. ಈ ಹೆಂಚಿನ ಪರ ನಾವಿರುವಾಗ ಬೇರೆಯವರೆಲ್ಲ ಸಿಂಗ್ಲಿಕ್ ಆಗಿ ಬರಬೇಕು ಅಂತ? ನಮ್ಮ ಹಟ್ಟಿಲಿ ಅವ್ನು ಸಾಕ ಗಂಡಿಸ್ತ ಇರ್ಲಿಲ್ವಾ? ಏ ನಮ್ಮ ಹಟ್ಟಿ ಹುಡುಗಿ ಬೇರೆ ಮತಸ್ಸು ಮದುವೆ ಆಗೋದ್ರೆ ನಮ್ಮೆಲ್ರಿಗೂ ಅವಮಾನ ಕಂಡ್ರಲ್ಲ. ಇದು ಹಿಂಗೆ ಆದ್ರೆ ನಡೆಕಲಕ್ಕಲ್ಲ, ಏನಾದ್ರೂ ಮಾಡಬೇಕು. ಒಂದ್ ಕೆಲಸ ಮಾಡೋಣ, ನನ್ನಿವಾರದ ಕಟ್ಟೆ ಮನೆಗೆ ಪತ್ರ ಬರೆಯೋಣ. ಪತ್ರ ಬರೆಯೋಣ. ತಮ್ಮ ಗುರುಸ್ಥಾನವು ನ್ಯಾಯಸ್ಥಾನವು ಎನ್ನಿಸಿಕೊಂಡ ನನ್ನಿವಾಳದ ಹಟ್ಟಿಯ ಕಟ್ಟೆ ಮನೆ ಯಜಮಾನರ ಸನ್ನಿಧಾನಕ್ಕೆ ಸದರಿ ಸಮಾಚಾರವನ್ನು ತಿಳಿಸಬೇಕೆಂದು ಯೋಚಿಸಿದರು. ಅದೇ ಸೆಟವಿ ತಾಯಿ ಗುಡಿಯ ಮುಂದೆ ಕುಳಿತು ಪತ್ರ ಬರೆದರು. ಐಲೇರ ಪಾಪಣ್ಣ, ಇತ್ತಿತ್ತಲಾಗಿ ಊರೂರು ತಿರುಗುವುದು ಕಲಿತ ಮೇಲೆ ತನ್ನ ನಿಜನಾಮಧೇಯ, ಹಟ್ಟಿಯ ಹೆಸರು, ಹೋಬಳಿ, ತಾಲೂಕಿನ ನಮೂದೇ ಅಲ್ಲದೆ ತಕ್ಕ ಮಟ್ಟಿಗೆ ಕಾಗದ ಪತ್ರ ಬರೆಯುವುದನ್ನು ಕಲಿತಿದ್ದ. ಆದ್ದರಿಂದ ಅವನೇ ನನ್ನಿವಾಳದ ಯಜಮಾನರೆನಿಸಿಕೊಂಡ ದೊರೆ ದೊಡ್ಡಪಾಲ ನಾಯಕರ ಸನ್ನಿಧಿಗೆ ಅಹವಾಲು ಮಾಡಿದ. ಶ್ರೀಮದ್ ದಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಆಚಾರ್ಯರು, ಸದಾ ಆಚಾರ ವಿಚಾರಕರ್ತರು, ಮತಾಚಾರ ಫಲಕರು ಆಗಿರುವಂತ ಕಟ್ಟೆ ಮನೆಯ ಪಾಲ ನಾಯಕರ ಸನ್ನಿಧಿಗೆ ಐಲೇರ ಪಾಪಯ್ಯ, ಎರಗಾದಲ ಕರಿಯಯ್ಯ, ಇಲಾರಿ ಅಪ್ಪಯ್ಯ, ನಾವೆಲ್ಲರೂ ಸೇರಿ ಬರೆದಂತ ಮನವಿ ಏನೆಂದರೆ, ನಮ್ಮದೇ ಸದವಿ ತಾಯಿಯ ಬುಡಕಟ್ಟು ಹೆಣ್ಣು ಮಗಳನ್ನು ಅನ್ಯ ಗ್ರಾಮದವನು, ಅನ್ಯ ಮತಾಚಾರದೊಬ್ಬನು ರಕಾವು ಮಾಡಿಕೊಂಡಿರುವನು. ಅವನು ಪ್ರತಿನಿತ್ಯ ನೆರೆಯ ಗ್ರಾಮದಿಂದ ನಮ್ಮ ಹಟ್ಟಿಯ ಅವಳ ಗುರಿಸಿಲಿಗೆ ಬಂದು ಅವಳಲ್ಲಿಯೇ ಬಳಕೆ ಭೋಜನಾದಿಗಳನ್ನು ಮಾಡುತ್ತಾ ಇರುವುದು ಬುಡಕಟ್ಟಿನವರಿಗೆಲ್ಲರಿಗೂ ಗೋಚರವಾಗಿರುತ್ತದೆ. ಅಲ್ಲದೆ ಹೆಣ್ಣು ಮಗಳಿಗೆ ಅವನ ಸಂಬಂಧ ಸಮ್ಮಿಶ್ರ ಈ ತರಹದ ಸಮಾಚಾರವು ಇರುವಂತೆ ತೋರಿ ಬರುತ್ತಿದೆ. ಇದು ನಮ್ಮ ಮತಾಚಾರ ಕುಲಾಚಾರಕ್ಕೆ ಕಟ್ಟುಪಡದ ವಿಚಾರ. ತಾವು ಈ ಅನಾಚಾರವನ್ನು ಹೋಗಲಾಡಿಸಿ ಬುಡಕಟ್ಟು ವೃತಾಚಾರವನ್ನು ಕಾಪಾಡಬೇಕಾಗಿ ಮತಾಭಿಮಾನಿಗಳಾದ ನಾವು ನಿಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುತ್ತೇವೆ. ಎಂದು ನಿಮ್ಮ ಸಜ್ಜನ ವಿಧೇಯರು? ತಮ್ಮ ಪಾದ ಸೇವಕರು ಆದ ಹಟ್ಟಿಯ ಮೂವರು ಮುಖಂಡರು. ಪತ್ರ ಕಟ್ಟೆ ಮನೆ ಸೇರಿ ನ್ಯಾಯ ನಮ್ಮ ಕಣ್ಣ ಆಗ್ತೈತಿ. ಹೌದು ಕಣ್ಲ, ನಮ್ ಕಣ್ ಮುಂದೆನೆ ಬೇರೆ ಗ್ರಾಮದವನ ಜೊತೆ ಚಕ್ಕಂದ ಆಡ್ತಿಲ್ಲಲ್ಲ ಈ ಮುಂಡೆ. ಇವಳಿಗೆ ಕಟ್ಟೆ ಮನೆಯಿಂದ ಕರೆ ಬಂದು ಊರಿಂದ ಹೊರಗಾಗಕ್ಕೆ ಬಹಿಷ್ಕಾರ ಬಿದ್ದೇ ಬಿಡ್ತದೆ ಕಂಡ. ಹಂಗೆ ಬಹಿಷ್ಕಾರ ಬಿದ್ದು ಅವಳೇನಾದ್ರೂ ಬೊಮ್ಮಗೊಂಡನ ಕೆರೆ ಹತ್ರ ಹೋಗಿ ಇದ್ರೆ ನಾವು ಇಲ್ಲೇನೆ ಹೋಗಿ ಸಮಾಧಾನ ಮಾಡ್ತಾ ಅಲ್ಲೇ ಅವಳ ಹತ್ರ ಯವ್ವಾರ ಕುದಿಸ್ಕೊಂಡ್ಬಿಟ್ಟು ಏನಾಗುತ್ತೆ
ಓಹೋ ಬಣಜ್ಜ, ಬಹಳ ದಿನ ಆಯ್ತು ಈ ಕಡೆ ಬಂದು. ಏನ್ ಸುದ್ದಿ? ಸತಿವಿ ತಾಯಿ ಹಟ್ಟಿಂದ ಒಂದು ಪತ್ರ ಬಂದಿತ್ತು, ಅದನ್ನೇ ಕೊಡೋಣ ಅಂತ ಬಂದೆ. ಇಡು ಇಡು. ಎಲ್ಲಿ ಹತ್ತಿನ? ಇಲ್ರಿ, ಅದು ಮಾಡ್ರಿ. ಕೂರು ಕೂರು. ಆಯ್ತು. ಸೆಟವಿ ತಾಯಿ ಹಟ್ಟಿಯಿಂದ ಬಂದ ಪತ್ರವನ್ನು ತಮ್ಮ ಕೈಗೆ ಹಸ್ತಾಂತರಿಸಿಕೊಂಡ ದೊರೆಗಳು ಅದೇ ತಮ್ಮ ಮುಂದಿನ ಮೂರನೇ ಗುಡಿಸಿಲಿನಲ್ಲಿದ್ದ ಎರಡನೇ ಗುರುಸ್ಥಾನದ ಸೂರನಾಯಕರನ್ನು ಕರೆ ಕಳಿಸಿದರು. ಸೂರನಾಯಕರು ಬಂದು ಹಿರಿಯ ದೊರೆಗಳ ಕೈಯಿಂದ ಪತ್ರವನ್ನು ತಮ್ಮ ಕೈಗೆ ಹಸ್ತಾಂತರಿಸಿಕೊಂಡು ಪತ್ರದ ಸಾರಾಂಶವನ್ನು ಪರಾಂಬರಿಸಿದರು. ವಿಚಾರ ಮಾಡ್ತೀನಿ ಅಂತ ಹೇಳ. ಆಯ್ತು. ಅಲ್ಲಿವರೆಗೆ ಸೆಟವಿ ತಾಯಿಯ ಪ್ರಜೆಗಳು ಸಮಾಧಾನ ಚಿತ್ತರಾಗಿದ್ದುಕೊಂಡು ಯಾವುದೇ ಅನಾಹುತಕ್ಕೆ ದಾರಿ ಮಾಡಿಕೊಡಬಾರದು ಅಂತ ತಿಳಿಸ್ಕೊಟ್ಬಿಡು. ಆಯ್ತು. ಲೆಕ್ಕ ಬರೆಯುತ್ತಿದ್ದ ರಾಟಿ ಬೊಮ್ಮಣ್ಣನ ಕೈಯಲ್ಲಿ ಇಟ್ಟು ಓದಿಸಿದಳು. ದೇವಮ್ಮ, ಇದು ಮೇಲಿಂದ ಬಂದ ಪತ್ರ ಅಲ್ಲ, ನಿಮ್ಮ ಗುರುಸ್ಥಾನ ಗುರುಸ್ಥಾನದಿಂದ ಬಂದಿರುವಂಥದ್ದು. ಅದೇನು ಬೊಮ್ಮಣ್ಣ, ರಬಸ್ಟು ಓದು. ತಮ್ಮನೇ ಗುಡಿಕಟ್ಟು ಹೆಣ್ಣು ಮಗಳಾದ ದೇವಮ್ಮ, ನೀನು ಅಂತಹ ಊರು ಕೇರಿಯ ಯಾವನೋ ಒಬ್ಬ ಹುಡುಗನೊಂದಿಗೆ ಯಾವನೋ ಒಬ್ಬ ಹುಡುಗನೊಂದಿಗೆ ಬಳಕೆ ಭೋಜನಾದಿಗಳನ್ನು ಮಾಡಿಕೊಂಡಿರುವುದಾಗಿ ನಿಮ್ಮದೇ ಹಕ್ಕಿಯ ಪ್ರಜೆಗಳಿಂದ ಫಿರ್ಯಾದು ಬಂದಿರುತ್ತದೆ. ಸದರಿ ಸಮ್ಮಿಶ್ರ ಸಂಬಂಧದ ವಿಚಾರವು ಸತ್ಯವಾದುದೆ? ಹಾಗಿದ್ದರೆ ಇಂತಹ ಡೇಟಿಗೆ ನನ್ನಿವಾಳದ ಗುರುಸ್ಥಾನ ಹಾಗೂ ನ್ಯಾಯಸ್ಥಾನದ ಕೇಳಿಕೆ ಹೇಳಿಕೆಗಳಿಗೆ ಒಳಪಡಬೇಕಾಗುತ್ತದೆ. ಇದು ಕತ್ತೆ ಮನೆಯ ಗುರುವಾಗಿದೆ. ಯಾವಕ್ಕ, ನನಗನ್ಸೋ ಪ್ರಕಾರ ಯಾರೋ ನಿನ್ನ ಮೇಲೂ ಆ ನೆಮ್ಮದಿಯ ಮೇಲೂ ಫಿರ್ಯಾದು ಮಾಡಿರ್ಬೋದು ನೋಡು. ಅದಕ್ಕೆ ಗುರುಸ್ಥಾನ ನಿನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ನಿನಗೆ ಈ ಪತ್ರ ಕಳಿಸಿದೆ. ದೇವಮ್ಮನಿಗಾಗಲಿ ಬೊಮ್ಮಣ್ಣನಿಗಾಗಲಿ ಫಿರ್ಯಾದು ಕೊಟ್ಟವರು ಯಾರಿರಬಹುದೆಂದು ತಿಳಿಯಲೇ ಇಲ್ಲ. ದೇವಮ್ಮನಿಗೆ ಇದ್ದ ಬದ್ದ ನೆಮ್ಮದಿಯೆಲ್ಲ ಕಳೆದು ಹೋಗಿ ಕಡೆಗೆ ಗುರುಸ್ಥಾನದಿಂದ ಪತ್ರ ಬಂದ ಮೇಲೆ ಸುಮ್ಮನೆ ಕೂರದಾಗದೆಂದು ಅದೇ ಬೊಮ್ಮಣ್ಣನನ್ನು ಹಿಡಿದು ಒಂದು ಉತ್ತರ ಬರೆಸಿದರು. ಓದ್ತೀನಿ ಕೇಳು. ಗೋವರ್ಧನೋದ್ಧರಣ, ಭೂತನಿ ಹರಣ, ಅನೇಕ ರಾಕ್ಷಸ ಸಂಹರಣ, ವಸುದೇವ ದೇವಕಿ ನಂದನ ಪಾಹಿಮ ಇರಲ. ಸಟವಿ ತಾಯಿ ಹಟ್ಟಿಯ ಸಟವಿ ತಾಯಿ ಹಟ್ಟಿಯ ನಿವಾಸಿಯು ತಮ್ಮ ಮಗಳೂ ಆದ ದೇವಮ್ಮನು ಸದಾಕಾಲದಲ್ಲಿ ಮಾಡುವ ಅನಂತ ನಮಸ್ಕಾರಗಳು. ಅದಾಗಿ ಈ ಪತ್ರದಲ್ಲಿ ಬರೆದಿರುವ ಭಿನ್ನಹವೇನೆಂದರೆ, ಮಹಾಸ್ವಾಮಿಗಳೇ, ಒಂಟಿ ಹೆಂಗಸಾದ ಅನಾಥಳಾದ ನಾನು ತಾವು ಕೊಟ್ಟ ತೇದಿಗೆ ಅಲ್ಲಿವರೆಗೆ ಬಂದು
ನ್ಯಾಯಸ್ಥಾನದಲ್ಲಿ ನಿಂತು ಉತ್ತರ ಕೊಡಲು ಅಸಮರ್ಥಳಾಗಿರುತ್ತೇನೆ. ತಾವೇ ತಮ್ಮ ಪಾದಗಳನ್ನು ಇಲ್ಲಿಯವರೆಗೆ ಬೆಳೆಸಿ ನಿಜ ಸಂಗತಿಯನ್ನು ಅರಿತು ನ್ಯಾಯ ಕೊಟ್ಟು ಹೋಗಬೇಕು. ಸೆಟವಿ ತಾಯಿ ಹಟ್ಟಿಯಿಂದ ಬಂದ ಹೆಣ್ಣು ಮಗಳ ಪತ್ರವನ್ನು ದೊರೆ ಪಾಲನಾಯಕರು ಮತ್ತು ಸೂರನಾಯಕರು ಪರಾಂಬರಿಸಿದರು. ಹೆಣ್ಣು ಮಗಳು ಸಾಧು ಮನಸ್ಸಿನಿಂದಲೇ ವಿಷಯವನ್ನು ಸನ್ನಿಧಾನಕ್ಕೆ ಅರಿಯುವಳು. ಮನವಿಯಲ್ಲಿ ಅಹಂಕಾರವಿರುವುದಿಲ್ಲ. ಆದ್ದರಿಂದ ನ್ಯಾಯಸ್ಥಾನ, ಹೆಣ್ಣು ಮಗಳಿರುವಲ್ಲಿಗೆ ಹೋಗಿ ಪಂಚಾಯಿತಿ ತೆಗೆದು ತೀರ್ಮಾನ ಕೊಟ್ಟು ಬರಬಹುದು ಎಂದು ನಿರ್ಧರಿಸಿದರು. ಬೊಮ್ಮಗೊಂಡನ ಕೆರೆ ಹೋಬಳಿ ಕಮರದ ಕಾವಲು ಸೆಟವಿ ತಾಯಿ ಹಟ್ಟಿ ನಿವಾಸಿಯಾದ ದೇವಮ್ಮನ ಮೇಲೆ ಸದರಿ ಅದೇ ಹಟ್ಟಿಯ ಮೂವರು ಪ್ರಜೆಗಳು ಫಿರ್ಯಾದು ಮಾಡಿರುತ್ತಾರೆ. ಏನೆಂದರೆ ಬ್ಯಾಲದ ಕೆರೆ ನಿವಾಸಿಯಾದ ನೆಂಬಣ್ಣನು ದೇವಮ್ಮನನ್ನು ರಖಾವು ಮಾಡಿಕೊಂಡು ಇಲ್ಲಿ ಬಂದು ಹೊಕ್ಕು ಬಳಕೆ ಸಮ್ಮಿಶ್ರ ಸಂಬಂಧದಿಂದ ಇರುತ್ತಾನೆ ಎಂಬುದಾಗಿದೆ. ಈ ಸಂಬಂಧ ನ್ಯಾಯಸ್ಥಾನವು ಫಿರ್ಯಾದುದಾರರಲ್ಲಿ ಈ ಕೇಳಿಕೆಗಳನ್ನು ಮುಂದಿಡುತ್ತಿದೆ. ಪರವೂರಿನ ಗಂಡಸು ಸೆಟವಿ ತಾಯಿ ಹಟ್ಟಿ ಹೆಣ್ಣು ಮಗಳನ್ನು ನಿಜವಾಗಿಯೂ ರಖಾವು ಮಾಡಿಕೊಂಡು ಇರುವನೇ? ಕೇಳಿಕೆ ಎರಡು. ಹಾಗಿದ್ದರೆ ಆ ಪುರುಷನು ಈ ಹೆಣ್ಣು ಮಗಳು ಒಂದೇ ಗಂಗಾಳದಲ್ಲಿ ಉಂಡದ್ದು ಉಂಟೆ? ಬುಡಕಟ್ಟು ಕಾನೂನು ಪ್ರಕಾರ ಹೆಣ್ಣು ಗಂಡು ಒಂದೇ ಗಂಗಾಳದಲ್ಲಿ ಉಂಡರೆ ಅವರಲ್ಲಿ ಸಮ್ಮಿಶ್ರ ಸಂಬಂಧ ಇದೆ ಅಂತಲೇ ಅರ್ಥ. ಇದು ಸಮುದಾಯಕ್ಕೆಲ್ಲ ತಿಳಿದಿರುವಂತಹ ವಿಚಾರ. ಈ ಕಾರಣ ಸದರಿ ಹೆಂಗಸು ಪರವೂರಿನ ಗಂಡಸು ಒಂದೇ ಗಂಗಾಳದಲ್ಲಿ ಉಂಡದ್ದನ್ನು ಆಧಾರ ಸಹಿತ ನಿಗದಿಪಡಿಸತಕ್ಕದ್ದು. ಕೇಳಿಕೆ ಮೂರು. ಒಂದೇ ಗಂಗಾಳದಲ್ಲಿ ಉಣ್ಣುವುದರೊಂದಿಗೆ ಆ ಪುರುಷನು ರಾತ್ರಿ ಸಮಯದಲ್ಲಿ ದೇವಮ್ಮನ ಗುಡಿಸಲಲ್ಲೇ ಮೊಕ್ಕಾಮು ಮಾಡಿರುವನೆ. ಹಾಗೆ ತಂಗಿರುವುದನ್ನು ಫಿರ್ಯಾದುದಾರರು ಕಂಡಿರುವರೆ. ಇದನ್ನೆಲ್ಲ ಇತರೆ ಸಾಕ್ಷಿ ಸಮೇತ ನ್ಯಾಯಸ್ಥಾನದ ಮುಂದೆ ಉತ್ತರಿಸಬೇಕು. ಅವರಿಗಾಗಿ ಹಟ್ಟಿಯವರಾರು ಸಾಕ್ಷಿ ಹೇಳಲು ತಯಾರಿರಲಿಲ್ಲ. ಅಲ್ಲದೆ ಈ ಮೂವರು ತಮಗೆ ತಾವೇ ಹಟ್ಟಿಯ ಮುಖಂಡರೆಂದು ತಿಳಿದು ಹೆಂಡಿರು ಮಕ್ಕಳ ಮರೆತು ಮಡಿಕೆಟ್ಟವರಂತಲೇ ಹಟ್ಟಿಯವರೆಲ್ಲ ತಿಳಿದಿದ್ದರು. ಆ ದೂರಿನನ್ವಯ ಕುಲಗೆಟ್ಟ ಹೆಂಗಸು ಮಾಡಿರುವುದು ಮಹಾ ಅಪರಾಧವಾಗಿರುವುದರಿಂದ ನ್ಯಾಯಸ್ಥಾನ ಏಕದಂ ಬಹಿಷ್ಕಾರ ಹಾಕಿ ಊರಾಚೆ ಬೆಂಕಿ ನೀರು ಕೊಡದೆ ತಳ್ಳಿಬಿಡುವುದೆಂದು ಈ ಮೂವರು ತಿಳಿದಿದ್ದರು. ದೇವಮ್ಮ, ಕರಿಯಯ್ಯ, ಪಾಪಣ್ಣ, ಅಪ್ಪಯ್ಯ, ನಿಮ್ಮಲ್ಲಿ ಯಾರಾದರೂ ಮುಂದೆ ಬಂದು ದೇವಮ್ಮನ ಮೇಲಿನ ಆಪಾದನೆಯನ್ನ ಸಾಕ್ಷಿ ಸಮೇತ ಸಾಬೀತು ಮಾಡಬೇಕು. ಕನಸಿನಲ್ಲಿ
ಇಲ್ಲವಲ್ಲ, ನನ್ನ ಅರಿವಿಗೆ ಬಾರದೆ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗಿ ಬಿಟ್ಟಿದೆಯಲ್ಲ, ಅದಕ್ಕೆ ನನಗೆ ಕೂಡಾವಳಿಯಾಗಲು ಬುದ್ಧಿ ಮಾತು ಹೇಳುತ್ತಿದ್ದವರೇ ಕಾರಣರಾದರಲ್ಲ. ಕರಿಯಯ್ಯ, ಪಾಪಣ್ಣ, ಅಪ್ಪಯ್ಯ, ನಿಮ್ಮ ಪರವಾಗಿ ಸಾಕ್ಷಿ ಒದಗಿಸ್ಬೇಕು. ಫಿರ್ಯಾದುದಾರರು ತಮ್ಮ ಹವಾಲಿಗೆ ಸಾಕ್ಷಿ ಕೊಟ್ಟು ಅಪರಾಧ ಸಾಬೀತು ಮಾಡುವುದರಲ್ಲಿ ಅಸಮರ್ಥರಾಗಿರುವ ಈಗ ಹೆಣ್ಣು ಹೆಂಗಸು ದೇವಮ್ಮನ ಆಜುಬಾಜು ದಿಕ್ಕಿಗೆರುವ ನಿವಾಸಿಗಳು ಮುಂದೆ ಬಂದು ಕುಲನೀತಿ ವಿಚಾರದಲ್ಲಿ ಇವಳು ಕೆಟ್ಟಿರುವಳೆ ಎಂದು ಹೇಳಿಕೆ ಕೇಳಿಕೆ ಮಾಡಬಹುದು. ಹರಚರ ಗುರುಮೂರ್ತಿ ಸನ್ನಿಧಾನಕ್ಕೆ ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳ್ತೀನಿ ಸ್ವಾಮಿ. ದ್ಯಾವಮ್ಮ ಅನ್ನೋ ಹೆಣ್ಣುಮಗಳು ಮೊದಲಿನಿಂದಲೂ ನಮ್ಮ ಗುಡಿಸಲ್ ಪಕ್ಕದಲ್ಲೇ ಇರೋದು ಸ್ವಾಮಿ. ಚಿಕ್ಕ ಮಗಿನಾಗೆ ಗಂಡನ್ ಕಳ್ಕಂಡು ಸ್ವಾಮಿ, ಇವತ್ತು ಚಿಕ್ಕ ಮಗಿನಂಗೆ ಇದ್ದಾಳೆ. ಇದ್ರ ನಡುವೆ ನೆಮ್ಮಣ್ಣ ಆಗಾಗ ಬಂದು ಹೋದದ್ದು ಆ ಸೂರ್ಯ ಪರಮಾತ್ಮನಷ್ಟೇ ಸತ್ಯ ಸ್ವಾಮಿ. ಸ್ವಾಮ್ಯರ, ಅವಳಾಗ್ಲಿ ಅವನಾಗ್ಲಿ ಒಂದೇ ಗಂಗಾಳದಲ್ಲಿ ಉಂಡದ್ದಾಗ್ಲಿ ಸೂರ್ಯ ಪರಮಾತ್ಮ ಪಡವಲಲ್ಲಿ ಮುಳುಗಿದ ಮೇಲೆ ಅವರಿಬ್ಬರು ಒಟ್ಟಿಗೆ ಮಲಗಿದ್ದಾಗ್ಲಿ ಇಲ್ಲ ಸ್ವಾಮ್ಯರ, ಇದು ಮಾತ್ರ ಆಕಾಶದಲ್ಲಿರೋ ಚಂದ್ರನಷ್ಟೇ ಸತ್ಯ ಸ್ವಾಮಿ. ದೇವಮ್ಮನಿಗೂ ಹಾಗೂ ಪರವೂರಿನ ಗಂಡಸಿಗೂ ಸಂಬಂಧವಿರುವುದು ಹೇಗೆ ಸಾಬೀತಾಗಲಿಲ್ಲವೋ ಹಾಗೆಯೇ ದೇವಮ್ಮನಿಗೆ ದಿಕ್ಕಿಲ್ಲದವಳಾಗಿದ್ದಳೆಂದು ಎಳೆ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡಿರುವುದು ಸನ್ನಿಧಾನಕ್ಕೆ ಮನವರಿಕೆಯಾಗಿದೆ. ದಿಕ್ಕಿಲ್ಲದವರಿಗೆ ಯಾರೇ ಮಾಡುವ ಸಹಾಯ ದೇವರಿಗೆ ಮಾಡುವ ಸೇವೆಯಂತಲೇ ಗುರುಸ್ಥಾನವು ತಿಳಿಯುತ್ತದೆ. ಆದ್ದರಿಂದ ಪರವೂರಿನ ಗಂಡಸು ದೇವಮ್ಮನಿಗೆ ಮಾಡಿರುವ ಸಹಾಯವನ್ನು ಅಪರಾಧದ ಅಹವಾಲೆಂದು ತಿಳಿಯಲಾದರು. ಈಗ ಇಲ್ಲಿ ಅಪರಾಧದ ಮಾತೆಂದರೆ ದೇವಮ್ಮನು ಕುಲಾಚಾರ ಮೀರಿರುವುದನ್ನು ಸಾಕ್ಷಿ ಸಮೇತ ಸಾಬೀತು ಮಾಡದೆ ಪ್ರತಾ ಗುರುಸ್ಥಾನಕ್ಕೆ ಫಿರ್ಯಾದು ಮಾಡಿ ನ್ಯಾಯಸ್ಥಾನವನ್ನು ಇಲ್ಲಿಯವರೆಗೆ ಬರಮಾಡಿದ್ದಕ್ಕಾಗಿ ಚಟವಿ ತಾಯಿ ಹಟ್ಟಿಯ ಮೂವರು ಫಿರ್ಯಾದುದಾರರಿಗೆ ತಲಾ 100 ರೂಪಾಯಿಗಳ ದಂಡ ವಿಧಿಸಲಾಗಿದೆ. ದಂಡವಾಗಿ ಸಂದಾಯವಾದ 300 ರೂಪಾಯಿ ದೊರೆಗಳ ಸಮ್ಮುಖದಲ್ಲಿದ್ದಿತು. ಅದರಲ್ಲಿ ಅರ್ಧ ಭಾಗ 150 ರೂಪಾಯಿಗಳನ್ನು ದೊರೆಗಳು ಸ್ವಹಸ್ತದಿಂದಲೇ ತೆಗೆದು ಅದೇ ಸಟವಿ ತಾಯಿ ಗುಡಿಯ ಪೂಜಾರಿಯನ್ನು ಕರೆದು ಗುಡಿಯೊಳಗೆ ನಿತ್ಯ ಉರಿಯುವ ದೀವಿಗೆ ಎಣ್ಣೆಗೂ ಬತ್ತಿಗೂ ಖರ್ಚು ಮಾಡಬೇಕೆಂದು ತಿಳಿಸಿದರು. ಗುಡಿಯೊಳಗೆ ಉರಿಯುವ ಜ್ಯೋತಿಗೆ ಅರ್ಧ ಭಾಗ, ಇನ್ನುಳಿದ 150 ರೂಪಾಯಿಗೆ ರಂಗ ಸಮುದ್ರದಿಂದ ಒಂದು ಸೀರೆ, ಇನ್ನೊಂದು ರವಿಕೆ ತುಂಡು ತರಿಸಿದ ದೊರೆಗಳು ಅದನ್ನು ದೇವಮ್ಮನ ಕೈಗೆ ಇರಿಸಿದರು.
ಅನ್ನದಾನವು ಮಧ್ಯಾಹ್ನದ ಬಿಸಿಲು ಕಡಿಮೆ ಮಾಡಿಕೊಂಡ ಬೈಗಿನ ತಂಪಿನಲ್ಲಿ ನನ್ನಿವಾಳದ ಕಟ್ಟೆ ಮನೆಗೆ ಪ್ರಯಾಣ ಬೆಳೆಸಿತು. ದೇವಮ್ಮನು ಗುಡಿಯ ಕಡೆಯಿಂದ ಎದ್ದು ಬಂದು ತನ್ನ ಗುಡಿಸಲ ಬಾಗಿಲು ಹಾಕಿ ಕುಳಿತಳು. ಕುಳಿತವಳಿಗೆ ತೂಕಡಿಕೆ ಹತ್ತಿ ಅದೆಷ್ಟೋ ಹೊತ್ತು ಕಳೆದು ಹೋಯಿತು. ತಿರುಗಿ ಎದ್ದು ಬಂದು ಬಾಗಿಲು ದೂಡಿ ಈಚೆ ನಿಂತರೆ ಆಕಾಶದಲ್ಲಿ ಏರಿ ನಿಂತ ಚಂದ್ರನಿಂದಾಗಿ ಲೋಕವೆಲ್ಲವೂ ಬೆಳ್ಳನೆ ಬೆಳಗುತ್ತಿತ್ತು. ಆಜುಬಾಜಿನ ಒಂದೊಂದು ಗುಡಿಸಲೆಯ ಬಳಸಿ ನಿಂತ ಗಿಡಮರಗಳು ದೂರದ ಬೊಮ್ಮಗೊಂಡನ ಕೆರೆಯೇ ಅಲ್ಲದೆ ಅಲ್ಲಿಂದಲೂ ಮೂಡು ದಿಕ್ಕಿಗೆ ಇದ್ದ ಆ ಬ್ಯಾಲದ ಕೆರೆಯು ಕಾಣಿಸುತ್ತಿತ್ತು. ದೇವಮ್ಮನಿಗೆ ನೆಂಬಣ್ಣನ ನೆನಪಾಯಿತು. ಗುಡಿಸಿಲ ಒಳಗೆ ಬಂದಳು. ಕತ್ತಲೆಯೊಳಗೆ ಒಂದು ಬಿದಿರು ಬುಟ್ಟಿಗೆ ಸೀರೆ ರವಿಕೆ ತುಂಡನ್ನೆಲ್ಲ ತುಂಬಿ ಇದ್ದ ಮತ್ತ ಕೂಲಿ ಕಾಸನ್ನ ಸೀರೆಯ ಗಂಟಿಗೆ ಸಿಕ್ಕಿಸಿಕೊಂಡಳು. ಒಲೆಯ ಮೇಲಿದ್ದ ಸಿಲವಾರದ ಪಾತ್ರೆ ತಟ್ಟೆ ಗಳಾಸು ಅದರಿಂದ ಆಚೆ ಇದ್ದ ಒಂದೆರಡು ದೊಡ್ಡ ಮಡಿಕೆ ಕುಡಿಕೆ ಅಲ್ಲಲ್ಲೇ ಉಳಿದವು. ತೆಗೆದ ಬಾಗಿಲ ಅಂತೆಯೇ ಬಿಟ್ಟು ಹಟ್ಟಿ ದಾಟಿ ತಿಂಗಳ ಬೆಳಕಿನಲ್ಲಿ ಒಂದು ಕೂಗಳತೆ ದೂರ ನಡೆದೇ ಬಿಟ್ಟಳು. ದಾರಿಯನ್ನು ದೇವಮ್ಮ ಒಬ್ಬಳೆ ಯಾವ ಅಳುಕು ಆತಂಕವಿಲ್ಲದೆ ನಡೆದು ಬಿಟ್ಟಿದ್ದಳು. ತನ್ನೊಳಗಿನ ಆಲೋಚನೆಗಳಿಂದ ಅವಳು ಈಚೆ ಬಂದದ್ದು. ಇನ್ನೇನು ನೂರು ಹೆಜ್ಜೆ ದೂರಕ್ಕೂ ಬ್ಯಾಲದ ಕೆರೆ ಸಿಕ್ಕಿಬಿಟ್ಟಿತು ಎನ್ನುವಾಗ ಬಿಟ್ಟರೆ ಹೇಗೆ? ನಾನೊಬ್ಬಳು ವಿಧವೆ.
ಎಂದೆಲ್ಲ ಅನಿಸುವ ಹೊತ್ತಿಗೆ ದೇವಮ್ಮ ನೆಂಬಣ್ಣನ ಗುಡಿಸಲ ಬಾಗಿಲ ಮುಂದೆಯೇ ನಿಂತಿದ್ದಳು. ಬಾಗಿಲು ತಟ್ಟಲಾಗದೆ ಈಚೆಯೇ ನಿಂತು ಬಿಟ್ಟಳು. ಯಾರಾದರೂ ತಾನು ಹೀಗೆ ಇಷ್ಟು ಹೊತ್ತಿನಲ್ಲಿ ಇಲ್ಲಿ ನಿಂತಿರುವುದನ್ನು ನೋಡಿದರೆ ಎನ್ನಿಸಿ ಅಳುಕಾಯಿತು. ಸುತ್ತೆಲ್ಲ ನೋಡಿದಳು. ಬ್ಯಾಲದ ಕೆರೆಯ ಮೇಲೆಲ್ಲ ಹಸು ಮಗುವಿನ ನಗುವಿನಂತೆ ಹರಡಿದ್ದ ಬೆಳದಿಂಗಳು ಅವಳ ಅಂತರಂಗದ ಅಳುಕನ್ನೆಲ್ಲ ಹೋಗಲಾಡಿಸುವಂತಿದ್ದಿತು. ಅದು ಒಬ್ಳೆ ಕೈಲಿ ಸೀರೆ ಕಂಡು ಹಿಡ್ಕೊಂಡು ಆ
ನವಿಲೆ ಹಾಡ. ಯಾದಗಿರಿ ನವಿಲೆ ಹಾಳದ ಸುತ್ತಮುತ್ತ ಇದ್ದವರನ್ನೆಲ್ಲ ಆಗಲೇ ಏಳೆಂಟು ವರ್ಷಗಳಿಂದ ಸಂಗಣ್ಣ ವೀರಧಾರ ಬೆಂಗಳೂರಿಗೆ ಗುಳೆ ಹತ್ತಿಸುತ್ತಿದ್ದ. ಹಟ್ಟಿಯಿಂದ ಯಾದಗಿರಿಗೆ ಜನ ತುಂಬಿಸುವುದು, ಅಲ್ಲಿಂದ ರೈಲು, ರಾತ್ರಿ ಗಾಡಿಯ ಜನರಲ್ ಬೋಗಿಗೆ ಹೆಂಗಸರು ಗಂಡಸರು ಮಕ್ಕಳು ಮುದುಕರು ಪಾತ್ರೆ ಪಗಟೆ ಚೀಲ ತುಂಬಿ ಹೊರಟರೆ ಮುಂಜಾನೆಗೆ ಬೆಂಗಳೂರು. ಏ ಸಖಪ್ಪ, ಸಂಜೆಗೆ ಟ್ರೈನ್ ಐತಿ, ಮರಿ ಬೇಡಪ್ಪ. ತೋ 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 ಸಖಿ ಅರೆ ಹಚ್ಚಾತು. ಶಟ್ರ ನಮಸ್ಕಾರ. ನಮಸ್ಕಾರ. ಆರಾಮದಿದೆ? ಆರಾಮ. ಇವತ್ತು ಶೇಖಪ್ಪ ಬೆಂಗಳೂರಿಗೆ ಟ್ರೈನ್ ಹತ್ತಾಕತ್ತಲ್ಲ, ನಿಮ್ಮನ್ನ ಬೆಟ್ಟ ಹಾಕ್ಬೇಕಂದ. ಮೊದ್ಲೇ ಮಿಜಿ ಮಿಜಿ ಮನುಷ್ಯ, ನೀವತ್ತು ಗಡ ಬಗ್ಗೆ ಬೆಟ್ಟ ಆಗಿರೋನ. ಆತ್ರ ಆತ್ರ ಆತ್ರ. ಹೋ ಅರ್ಜಳರ ಮಳಿ ಮಾಡ್ಬ್ಯಾರ ಕಟ್ಟುವಂಗೈತಿ, ನೆಕ್ಕಿ ಮಳಿ ಹೊಡಿತೈತಿ. ಇವತ್ತು ಯಾರಪ್ಪ ಯಾರಪ್ಪ ಬಾಯಿ ಬಾ ಸಂಗಣ್ಣ. ಆರಾಮದೇನೆ? ಅದನ್ನ ಬಿಡು, ನಿನ್ ಸಂಸಾರನ ಬುಡಾಕಿತ್ತು ಬೆಂಗಳೂರು ಟ್ರೈನ್ ಹತ್ತದಾದ್ರೆ ಹೇಳು. ಏ ನಿನಗೊಂದು ಈಟ್ರ ಬಾಳೆ ಮಾಡು ಲಕ್ಷಣ ಐತೆ. ಚಂದಾಗ ಬಾಳೆ ಮಾಡಬೇಕು, ಕೈಯಾಗ ರೊಕ್ಕ ರೊಕ್ಕ ಮಾಡ್ಬೇಕು ಅನ್ನೋದಾದ್ರೆ ಮೊದಲು ನಿನ್ ಸಂಸಾರನ ಹಿಂದೆ ಕಟ್ಕೋ. ಈ ಹಾಳು ಸುಡುಗಾಡ ಸಾಕು ಮಾರಾಯ, ನನ್ನ ಜೊತೆ ಬಾ ಬೆಂಗಳೂರಿಗೆ ಹೋಗೋಣ. ಇಲ್ಲ ನಿನ್ನ ಇಲ್ಲೇ ಹುಗಿದು ಸಮಾಧಿ ಕಟ್ಬೇಕಂದ್ರ ಮುಂಜಾನೆ ಹಿಂಗ ಆಕಾಶ ನೋಡು, ಮಧ್ಯಾಹ್ನ ಆದಂಗೆ ಆ ಗರಿಕೆ ಕಣ್ಣು ಬಿಡ್ಲಾರಂತ ನಿನ್ನ ಹೊಲದ ಮಣ್ಣು ಮುಗ್ದು. ನಾನಿನ್ನ ಏ ಸಂಗಣ್ಣ, ಏ ಹಣ್ಮಣ್ಣ ಊರಿಗೇನಂತ ಇಲ್ಲೇ ಊಟ ಹುಡ್ಕೊಂಡು ಸಾಯ್ಬೇಡ್ರಿ, ಮುಂದೆ ಒಂದು ಸ್ವಲ್ಪ ರೊಕ್ಕ ಮಾಡಲಿ ಮಗನ ಮಗನ. ಸಂಗಣ್ಣ ಭೂಮಿಗೆ ನೀ ಮಾರ್ಗ ತೋರ್ದ ಹೆಂಗ ಬರೋದು? ದೊಡ್ಡ ಮಾಮೂಲೆದಾರಿವ, ಭೂಮಿ ಅಂತ ಗೀಮೆ ಅಂತ. ಸದ್ಯಕ್ಕೆ ನಿನ್ನ ಭೂಮಿಯಾಗ ಏನು ಬಂಗಾರ ಬೆಳಗ್ ನಿಂತೈತೇನು? ಅಂದಮೇಲೆ ಅದನ್ನ ಯಾರು ಚಾಪ ಸುತ್ತಕೊಂಡು ಹೋಗ್ಬೇಕು? ನಿನ್ನ ಕಾಲಿ ಮನಿ ಕೀಲಿ ಯಾರು ಹೊಡಿಬೇಕಂತೀನಿ? ಮನ್ಯಾಗ ನೆಲ ಬಾಗಿಲ ಸುದ್ದಿಲ್ಲ ಅಂದ್ರೆ ಗ್ಯಾತ್ರ ಸದಕರ ಮೂಸ್ ನೋಡಂಗಿಲ್ಲ. ನಿನ್ನ ಒಣತುಲ್ ಭೂಮಿ ಮುರುಕುಲ್ ಮನಿ ಇದ್ದಲ್ಲೇ ಇರ್ತಾವು. ತಮ್ಮ ನಿನಗೆ ಬೆಂಗಳೂರು ನೀನು ಸೇರಂಗಿಲ್ಲ ಅಂತ ಹೇಳು. ಬೇಕಾದ್ರೆ ವರ್ಷ ಒಪ್ಪಿದ್ಕೊಳ್ಳ ಇಲ್ಲೇ ಬಂದು ಹೊಳಿ ಚಾಂಡ ಹುಡು. ಹೆಬ್ಬಂಕ ಊರು ಬಿಡ್ಲಾರ್ದು ನೆವಕ್ಕ ಇದ್ದಿದ್ದಿರ್ಲಾರ್ದು ಬೊಗಳಕ್ ಹೋಗ್ಬಿಡ. ಸಂಗಣ್ಣ ಅವನು ಒಂದು ಮಾತು ಕೇಳಿ ನೋಡ್ತಾನೆ. ಏ ಹನುಮಣ್ಣ ಇದ್ರೊಳಗೆ ಏನು ಅವನು ಕೇಳೋದಿತ್ತು? ಆಕೆ ನಿಮ್ಮ ಜೊತೆನೆ ಬರ್ತಾಳ ನೋಡು. ನೀವೆಲ್ಲ ಬಿಲ್ಡಿಂಗ್ ಕೆಲಸದ ಮೇಲೆ ಇರ್ತೀರ ಅಂದ್ಕೋರಿ, ನಿಮ್ಮಿಂದ ಈ ಮುದುಕರು ಗಿದುಕರು ಎಲ್ಲ ಬರ್ತಾರಲ್ಲ, ಇವ್ರನ್ನೆಲ್ಲ ಒಂದು ಸೆಟ್ನ್ಯಾಗ ಟಿ ವಿ ಹಾಕಿ ಕುಂದಿರಿಸ್ತೀವಿ, ಕಣ್ಣು ಮಪ್ಪಿರೋರಿಗೆ ಚಸ್ಮಾ ಹಾಕಿಸ್ತೀವಿ, ಟಿ ವಿ ಆಗಿ ಬರು ಬಣ್ಣ ಬಣ್ಣ ಚಿತ್ರ ಮಂತ್ರದ ಮಾತು ನೋಡ್ಕೋಂತ ಕುಂದು ಬಿಡ್ತಾರ. ಹೊತ್ತಾಗಿ ನಿಮ್ಮ ಕೂಲಿ ಕೆಲಸ ಮುದ್ರು ಮುದುಕರು ಮುಂದಿನ ಬಣ್ಣದ ಧಾರಾವಾಹಿ ಮುದುರಂಗಿಲ್ಲ, ಅವರು ಕುಂತಲ್ಲಿಂದ ಎದ್ರು ಕೇಳ. ಇದನ್ನು ನಿಮ್ಮ ಅವು ಹೇಳ. ನೀ ಕೇಳುದು ಏನು ತಪ್ಪಿಲ್ವಿ, ಆದ್ರ ನೀ ಹೇಳುದು ನಾಲ್ಕು ಅಕ್ಷರ ಏನ್ ಕಲ್ಸವ್ರ ಯಾರ? ಈ ಸಾಲಿ ಕಲ್ಸು ಮಾಸ್ತರ್ಗಳ ತಮ್ಮ ಮಕ್ಕಳನ್ನ ಬೆಂಗಳೂರಿಗೆ ಕಳಿಸ್ತಾರ. ಇಲ್ಲಿ ಇಂಗ್ಲಿಷ್ ಅನ್ನೋದು ಎಲ್ಲೈತಿ? ನಿನ್ ಮಕ್ಕಳು ನಾಲ್ಕು ಅಕ್ಷರ ಇಂಗ್ಲಿಷ್ ಕಲಿಬೇಕು. ಐ ಕಮ್ ಯು ಕಮ್ ಗೋ ಬೆಂಗಳೂರು. ನೀನ್ ಇಂಗ್ಲಿಷ್ ಮಾಡ್ಬೇಕಂತ ಮಾತಾಡ್ಬೇಕಂತ ಐತಿಲ್ಲ. ಹಂಗಿದ್ರ ನಿನ್ ಬರ್ಗೆ ಸರ್ದಾರ ಮಾತು ಕೇಳ್ಬೇಡ. ಮೊದ್ಲು ನಿನ್ನ ಮಕ್ಕಳನ್ನ ಕಟ್ಕೊಂಡು ಬೆಂಗಳೂರು ಟ್ರೈನ್ ಹತ್ತು, ಆಮೇಲೆ ಇವನು ಎಕ್ಕನ ಹಿಂದಿನ ಬಾಲ್ದಾಗ ನಿನ್ನ ಹಿಂದಿನಿಂದನ ಬರ್ತಾನ ಹೊಲ ಮನಿ ಮಾರಿ. ಹ್ಞೂ ಅಕ್ಕ, ಎಲ್ಲ ವ್ಯವಸ್ಥೆ ಮಾಡಿನ ನಿನ್ನ ಬೆಂಗಳೂರಿಗೆ ಕೆಲಸ ಹತ್ತೀನಿ ನಾನು. ಸಂಗಣ್ಣ ಕರೆಯುವಂತೆ ಬೀದಿಯ ಹತ್ತಾರು ಹೆಂಗಸರಲ್ಲದೆ ಚೀಲ ಪಾತ್ರೆ ಪರಟೆಯೊಂದಿಗೆ ರಾತ್ರಿ ರೈಲು ಹತ್ತು ಬಿಡೋದೇ ಸರಿ. ನಮ್ಮಂತ ಹೊಟ್ಟೆಯಲ್ಲಿ ಹುಟ್ಟಿದವು ಬಂಗ ಬೀಳಿದಿದ್ರೆ ಸಾಕು ಎಂಬುದು ತಾರೋ ವಲಯದಲ್ಲಿ ತುಂಬಿಕೊಂಡಂತಾಯಿತು. ಇದನ್ನೆಲ್ಲ ಆಗಲೇ ಗಮನಿಸಿದ ಸಂಗಣ್ಣ, ಲೇ ತಲವಾರ ನಿನಗಿನ ಯಾವ ಕಡೆ ಶಾಣೆ ಅದ ನೋಡ್ಲಿ. ಅಲ್ಲ ಬಾಳೆ ಚಿಂತಿ ಹೆಣ್ಮಕ್ಳಿಗಲ್ದ ನಿನ್ನಂತ ಉಡಾರಿಗೆ ಎಲ್ಲಿಂದ ಬರಬೇಕು ನೋಡು. ಅಕ್ಕನು ಬರೋಂಗಾತು ಅವನು ಬರೋಂಗಾತು.
ಈ ಒಣಿ ಬಾಣದಲ್ಲಿ ಇವತ್ತ ಬೆಲ್ಲೂ ಟ್ರೇನ್ ಹತ್ತಾರ, ಅವ್ರ ಜೊತೆ ಇವ್ರನ್ನ ಹತ್ತಿಸ್ಬಿಡ್ತೀನಿ. ಇನ್ನು ನೀನು ನಿನ್ನಂಗ ಊರ್ ಮಂದಿ ಎದಿರಲ್ಲಪ್ಪ, ಹಿರೇ ಮನುಷ್ಯರು ಇಲ್ಲೇ ಪಂಟ್ ಪಡ್ಕೊಂತ ಸುಡ್ಗಾರ ಕಾಯ್ರಿ. ಏ ಸಂಗಣ ಸ್ವಲ್ಪ ತಡಿಯು. ಏನಂತ ಜನರು ಮಕ್ಕಳು ಚಂದ ಇರ್ತಾವ ಅಂತ ಹೇಳಂದ್ರೆ ನಾನು ಅವನು ಬರೋದಿಲ್ಲ ಅಂತ ಹೇಳ್ತೇವನ್ನ. ಬಿದ್ದಿದ್ದ ಕಟ್ಟಿರು ಜೋಡಿ ಹತ್ತದ, ಅವನು ಮಾರಿ ನಾನು ಬರ್ತೇನೆ. ನೀ ಈದ್ ಮಂದಿ ಕೂಡ ಸಂಸಾರ ಕರ್ಕೊಂಡು ನಡಿ. ಇದು ಇದು ಮಾತಂದ್ರ ಲೇ ಹನುಮನ್ನ, ನಾನು ನಿನ್ನಂಗ ಇದ ಊರಾಗ ದನ ಕರು ಕುರಿ ಕಾಯ್ಕೊಂಡಿದ್ದಾವೋ ಇಲ್ಲೋ, ಈಗೂ ಹಂಗೆ ಇದ್ದಿದ್ರೆ ಹೆಂಗಾಕಿತ್ತು? ನೀ ಏನ ಹೇಳ ಮಾರಾಯ, ನಾ ಈಗ ದನ ನಂಬಿ ಕೂರಾವಲ್ಲ, ಜನ ಜನ ನಂಬಾವದಿನಿ. ಊರು ಕೇರಿ ಬಿಟ್ಟರು ಸಹಿತ ಹೆಂಗಾದ್ರೂ ಬದುಕಬೇಕು ಅಣ್ಣವ. ನಾನು ಇದ ನವಿಲೆ ಹಾಳದಾಗಿತ್ತು, ನಿನ್ನಂಗ ಖಾಲಿ ಕೈ ಆಗಿನೋ ಇಲ್ಲ ಬೆಂಗಳೂರಿಗೆ ಹೋಗಿ ಉದ್ಧಾರ ಆಗಿ ನೋಡಲ್ಲ. ಯಪ್ಪ ಸಂಗಣ, ನೀ ನನ್ನ ಸಂಸಾರ ಬೆಂಗಳೂರಿಗೆ ಕಳಿಸ್ತೀನಿ ಅನ್ಕೋ, ನಾನು ಯಾವ ಸಿಟಿ ಮುಖ ನೋಡೇನು ಹೇಳಿ. ಅಲ್ಲ ಒಬ್ಬನ ಬಂದ್ರೆ ಆಗ್ತದೆ ಯಪ್ಪಕ್ಕ, ಇನ್ನೂ ಯಾವ ಕಾಲದಾಗಿದೆ ನೀನು? ಹೊಡೆದು ಮರೀತಿ ನನಗೆ, ತೋ ಈ ಮೊಬೈಲ್ ತಗೋ ಬಾ. ನೀ ಹೆಸರು ಪಟ್ಟನ್ ಮಾತಾಡಿದ್ರೆ ಸಾಕು, ಇದ್ರೊಳಗೆ ಎಲ್ಲಾರ್ದು ನಂಬರ್ ಸೇವ್ ಮಾಡಿದ್ರಿ. ಯಾಕ ತಗೋ ಇದು, ಇದು ನಿನ್ನ ಕೈ ಸಪ್ಲೈ ಮಾಡಿದ್ರೆ ನೀನು ಅದ ಹೆಸರು ಪಟ್ಟನ್ ಹೊತ್ತು ನೀ ಮಾತಾಡ. ಹಾಂ ಹಾಂ ಹಸಿರು ಪಟ್ಟನ್ ಹೊತ್ತು ಹಸಿರು ಪಟ್ಟನ್ ಹೊತ್ತು. ಹಲೋ ಹಲೋ ಹಲೋ, ಆರಾಮದಿಯಾ? ಆರಾಮದಿಯಾ? ಆತಿಲ್ಲೋ, ಇನ್ನು ಗಂಡ ಹೆಂಡತಿ ದೂರದಿರಂತೆಲ್ಲ ಆತು. ಹನುಮಣ್ಣ ನೀನು ನಿನ್ನ ಇಡೀ ಹೊಲ ಮನೆ ಕೆಲಸ ಮುಗಿಸ್ಕೊಂಡು ಸಂಜೆಗೆ ಬಾ. ಯಾಕ ನೀ ಕಸ ಮುಸುರಿ ಬಾಂಡೆ ಗಿಂಡೆ ಎಲ್ಲ ತಿಕ್ಕಿ ಸಂಜೆಗೆ ಬಂದು ಇಬ್ಬಳು ಬೆಳೆತಾನೆ ಮಾತಾಡ್ಕೊಂತ ಕೂತ್ಬಿಡ್ರಿ. ನೀನು ಮೊಬೈಲ್ ಜಾಕಕ್ಕ. ಹನುಮಣ್ಣ ನೀನು ಬೆಂಗಳೂರು ಬರೋಮಟ್ಟ ಮೊಬೈಲ್ ಜಾಪನ್ ಇಟ್ಕೋ. ಆ ಜೋಡತ್ ನಿನ್ ಚಿಂತೆ ಬಿಡು, ಜೋಡತ್ ಮಾರಕ ನಾ ಮಂದಿನ ಕಳಿಸ್ತೀನಿ, ಅವ್ರು ಕೊಡೋ ರೊಕ್ಕ ಇಸ್ಕೊಂಡು ನೀ ಟ್ರೇನ್ ಹತ್ತಿದ್ರೆ ಸಾಕು. ಯಾರಿಗಿರಿ ಬಿಡುಕಿನ ಮುಂಚೆಕ್ಕ ಅಕ್ಕಗೊಂದು ಫೋನ್ ಮಾಡ, ನಾ ಅಂತೂ ಬೆಂಗಳೂರಾಗಿದ್ದೇ ಇರ್ತೀನಿ. ನಿನ್ನ ಇಳಿಸಿ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು, ತಗೋ ನಿನ್ನ ಬೆಂಗಳೂರು ಖರ್ಚು ನಾನು ಕೊಡ್ತೀನಿ. ಆಗ್ತಿಲ್ಲ ಯಾಕ ನಿನ್ ಚಿಂತೆ ಬೇಡ ಹನುಮಣ್ಣ, ಬೆಂಗಳೂರು ಹಸ್ಕೊಂಡು ಅಂತ ನಾವು ಬರ್ತೀನ. ಹಾ ಏ ಇರಣ್ಣ, ಟ್ರೇನ್ ಐತೆ ಸಂಜೆಕ್ಕ ನಡಿ. ತಳವಾರ ಹನುಮಣ್ಣನಿಗೆ ತಾನು ಸಾಕಿದ ಜೋಡಿದ್ದು ಹೊಡೆದು ಕಳಿಸೋದು ಬಿಟ್ರೆ ದೂಸರ ಮಾತಾಡುವಂತಾಗಿಲ್ಲ. ತಾನು ಬೆಂಗಳೂರಿಗೆ ಕಾಲಿ ತಿಟ್ಟಿದ್ದು ಗೊತ್ತಿದ್ದೆ, ಈ ನನ್ನ ರಾಸಿಗೆ ಇಲ್ಲಿ ಜಾಗ ಬಿಲ್ಲವೆಂದು ತಿಳಿದೆ. ಸುಲಭದ ವ್ಯಾಪಾರಕ್ಕೆ ಈ ದಳ್ಳಾಳಿಗಳು ಬಂದಿರುವಂತೆ. ಅವರು ಎತ್ತಿನ ಸುಳಿ ಸುದ್ದ ನೋಡಲಿಲ್ಲ, ಹೆಗಲು ಹಿಡಿ ಕಣ್ಣಿನ ಚಂದ
ಪಾದದ ಬಿಗಿ, ಬಾಯಿಯೊಳಗಿನ ಹಲ್ಲು ಲೆಕ್ಕ ಹಾಕಲಿಲ್ಲ, ಬಾಲದ ಮೇಲಿನ ಸುಳಿ ಕಾಣಲಿಲ್ಲ. ಹೀಗಾಗಿ ಅವರು ಕೇರಿಯ ಹೆತ್ತುಗಳನ್ನ ನೀರು ಮೇವು ಇರುವ ಕಡೆಗೋ ಅಥವಾ ಬೇಸಾಯಕ್ಕೋ ಸಾಗಿಸುವಂತೇನು ತೋರಲಿಲ್ಲ. ಬಂದವರು ಎರಡೂ ಎತ್ತಿನ ಕತ್ತಿಗೆ ಹಗ್ಗ ಬಿಗಿದು ಒಂದು ಮಾಡುವಲ್ಲಿ ಎಷ್ಟೇ ಬಾರಿಸಿದರೂ ಅವು ಅಂಗಳ ಬಿಟ್ಟು ಹೋಗದಂತಾದವು. ಹನುಮಣ್ಣನೆ ಅವುಗಳ ಮುಂದೆ ನಿಂತು ಊರಾಚೆ ಕರೆದುಕೊಂಡು ಹೋದ್ರೆ ಅಲ್ಲಿ ಸಾಲಾಗಿ ಒಂದರ ಕತ್ತಿಗೆ ಒಂದರಂತೆ ಹಗ್ಗ ಬಿಗಿದ ರಾಶಿ ಗುಂಪಿನೊಂದಿಗೆ ಇವೆರಡನ್ನು ಸೇರಿಸಿ ಕಟ್ಟಿದರು. ಎಂಟತ್ತು ಜನ ಹುಣಸೆ ಚಪ್ಪೆಯಿಂದ ಏಟು ಬಾರಿಸುತ್ತಾ ಯಾದಗಿರಿಯ ಹಾದಿ ಹಿಡಿದರು. ಎತ್ತು ಮಾರಿದ ರಾತ್ರಿ ಖಾಲಿ ಬಿದ್ದ ಮನೆಯಲ್ಲಿ ತಳವಾರನೊಬ್ಬನೇ ನಿದ್ದೆ ಹತ್ತಲಿಲ್ಲ. ನಸುಕಿನಲ್ಲಿಯೇ ತೆರೆದ ಬಾಗಿಲು ಮನೆಯನ್ನು ಬಿಟ್ಟು ಯಾದಗಿರಿ ಸೇರಿದ. ಹಾದಿ ಎನಿಸಿಬಿಟ್ಟಿತ್ತು. ರೈಲು ಪಂಚ ನಿಧಾನವಾಗಿದ್ದರು.
ಕೂಸಿನ ತೋಳನು. ಅವು ಆ ಹಿಡಿದಂತಾಯಿತು. ರೈಲು ಸ್ಟೇಷನ್ ಮುಟ್ಟುವಲ್ಲಿ ನಿಧಾನವಾಗುತ್ತಿತ್ತಲ್ಲ. ಬೋಗಿಯ ಹಂತದ ಬಳಿ ನೆಲ ಕಾಣುತ್ತಿದ್ದಂತೆ ಕೈಬಿಟ್ಟು ನೆಲದ ಮೇಲೆ ಪಾದ ಊರುವ ಶಕ್ತಿಯೇ ಇಲ್ಲದೆ ಕುಸಿದು ಕೂತ ಹನುಮಣ್ಣನ ಮೊಣಕಾಲು, ತೊಡೆ, ಕೈ ನಡುಗುತ್ತಿವೆ. ಈ ನಡುಗುವ ಕೈಕಾಲುಗಳಿಂದ ಇಲ್ಲಿಯವರೆಗಾದರೂ ಬಂದದ್ದು ಹೇಗೆ? ಕಡೆಗೂ ಬದುಕಿಬಿಟ್ಟೆನಲ್ಲ ಎನಿಸಿತು. ಆತ ಬಿದ್ದ ಜಾಗದಿಂದ ಅಲ್ಲಲ್ಲಿ ಜನ ಮಲಗಿದ್ದು ಕಾಣಿಸುತ್ತಿತ್ತು. ದೇಹದ ದಣಿವು ಭಯ ಕೊಂಚ ಆರಿದಂತಾಗಿ ಎದ್ದು ಸ್ಟೇಷನ್ ದ್ವಾರದೆಡೆಗೆ ಬಂದು ನಲ್ಲಿಗೆ ಬಾಯಿ ಕೊಟ್ಟು ನೀರು ಕುಡಿದ. ಎಂತ ಹುಚ್ಚು ಮಂದಿ ಅದರ ಮನೆ ಇಲ್ಲೇ ಇಟ್ಕೊಂಡು ಸ್ಟೇಷನ್ ಆಗಿ ಬಂದು ಮಕ್ಕೋತಾರಪ್ಪ. ಯಾರಲ್ಲ ಇದು ಅಲ್ಲೇನ್ ಮಾಡಕತ್ತಿ? ನೀರ್ ಕುಡಿಯಕತ್ತಿ ನೀರಿ ಸಾಹೇಬ್ರೆ. ಯಾವ ಊರ್ ಹೊಂಟಿ? ಬೆಂಗಳೂರಿಗೆ ಹೊಂಟಿದ್ದೀರಿ. ಈಗಾರ ಹೋತಲ್ಲು ಹೋದ್ರೆ ಇಲ್ಲಿ ಹತ್ತೋದ್ಬಿಟ್ಟು ನೀರ್ ಕುಡ್ಕೊಂತ ನಿಂತಿ. ನಾಳೆ ಬೆಳಗ್ಗೆ ಮಟ್ಟ ಬೆಂಗಳೂರಿಗೆ ಯಾವ ಟ್ರೈನು ಇಲ್ಲ. ಹೆಂಗ್ ಬಿಡೋದ್ರಿ ಇದು? ಈ ಸೈತಾಪುರದಾಗ ಯಾರಾದ್ರೂ ಗೊತ್ತಿರೋ ರಾಧಾ ರನ್ನಿಂಗ? ನಂಗೆ ಯಾರು ಗೊತ್ತಿಲ್ಲರಿ ಸಾಹೇಬ್. ಹಂಗಾದ್ರೆ ಒಂದು ಕೆಲಸ ಮಾಡು, ಇಲ್ಲೇ ಎಲ್ಲರ ಮಕ್ಕಳು ಬೆಳಿಗ್ಗೆ ದ್ರೈಲತ್ತು ಅಂತೆ. ಹತ್ರಿ ಸಾಹೇಬ್. ಶರಣ್ರಿ. ಏ ಸರಿ ಲೈಕೈತಿ. ಸ್ಟೇಷನ್ನಿನ ಗೋಡೆಗೆ ಆನಿಸಿದಂತೆ ಕಲ್ಲು ಬೆಂಚು ಇತ್ತು. ಮೇಲೆ ಮಲಗಿದರೆ ಯಾರಾದರೂ ಕಿಸೆಗೆ ಕೈ ಹಾಕಬಹುದೆಂದು ಅದರ ಕೆಳಗೆ ಮುದುರಿ ಮಲಗಿದ. ಮಲಗಿದನೆಂದರೆ ನಿದ್ದೆ ಹತ್ತಲಿಲ್ಲ. ಕಣ್ಣು ಮುಚ್ಚಿದರೆ ಸಾಕು, ರೈಲಿನ ಕಿಟಕಿಯ ಬಳಿ ನಿಂತಂತೆ ನದಿ ದಾಟುವಂತೆ ಕನಸು. ಟಿಕೆಟ್ ಮಾಡಿಸಿ ಬೆಂಗಳೂರಿಗೆ ರೈಲು ಹತ್ತುವ ಧೈರ್ಯ ಆಗಳಿಗೆ ಬರಲಿಲ್ಲ. ಇನ್ನೇನು ರೈಲು ಬರುವುದು ಹೊತ್ತು ಏರಿದ ಮೇಲೆ ತಾನೆ ಎಂದು ಸ್ಟೇಷನ್ ಈಚೆ ಬಂದು ನೋಡಿದರೆ ದೂರಕ್ಕೆ ರಾಸಿನ ಗುಂಪು ಕಾಣಿಸಿತು. ಅವು ನಿಂತಿವೆ, ಅಂದರೆ ನಿಂತೇ ಇವೆ. ಅವು ಮಲಗುವಂತಿಲ್ಲ. ಒಂದರ ಕೊರಳಿಗೆ ಇನ್ನೊಂದೆಂಬಂತೆ ಹಗ್ಗ ಬಿಗಿಸಿಕೊಂಡಿದ್ದರಿಂದ ಒಂದು ಕೂತರೆ ಇನ್ನೊಂದು ಬೀಳಬೇಕು. ಒಂದು ಸಾಲಿಗೆ ಸುಮಾರು 10-20 ರಾಸುಗಳಂತೆ ಹಗ್ಗ ಬಿಗಿಸಿಕೊಂಡು ನಿಂತಿದ್ದವು. ರಾಸುಗಳ ಹಿಂದೆಯೇ ಅಷ್ಟು ದೂರಕ್ಕೆ ಒಂದು ದಿಬ್ಬ, ದಿಬ್ಬದಡೆ 16 ಲಾರಿ. ಲಾರಿಯನ್ನು ದಿಬ್ಬಕ್ಕೆ ಆನಿಸಿ ನಿಲ್ಲಿಸುತ್ತಿದ್ದರು. 3-4 ರಾಸು ಬಿಚ್ಚಿ ತಂದು ಲಾರಿಯ ಒಳಗೆ ನುಗ್ಗಿಸುತ್ತಿದ್ದರು. ಒಳಗೆ ನುಗ್ಗಲಾರದ ರಾಸುಗಳಿಗೆ ಮರದ ತುಂಡನ್ನು ಅಡ್ಡ ಇಟ್ಟು ತಳ್ಳುತ್ತಿದ್ದರು. ಒಳಗೆ ತಳ್ಳಿದ ರಾಸುಗಳು ಅಲ್ಲಿಯೂ ಮಲಗದಂತೆ ಅಡ್ಡಡ್ಡ ಮರ ಬಿಟ್ಟು ಕತ್ತು ಬಿಗಿಯುತ್ತಿದ್ದರು. ಒಂದೊಂದು ಲಾರಿಗೆ 15-20 ರಾಸು ತುಂಬಿದಲ್ಲಿ ಅವು ದಿಬ್ಬ ಬಿಟ್ಟು ಹಾದಿ ತಲುಪುತ್ತಿದ್ದವು.
ತಳವಾರ ಹನುಮಣ್ಣ ರಾಸಿನ ಗುಂಪಿಗೆ ಬಂದು ನೋಡಿದರೆ ಅಲ್ಲೇ ಅವನ ಜೋಡೆತ್ತು ಕಂಡವು. ನಾ ಸಾಕಿದೆ ಯಾರು
ನೀವು ಇಲ್ಲೇ ಏನಾರ ಸ್ಟೇಷನ್ ಮುಂದೆ ಮಕ್ಕೊಂಡಿದ್ದು ನೋಡಿದ್ರೆ ಬೆಂಗಳೂರಿಂದ ಮಂಗಳೂರಿಂದ ಮತ್ತೆ ಪ್ರಾಣಿ ಸೆಂಟರ್ ಬಂದ್ಬಿಡ್ತಾರಲ್ಲಿ, ನಮ್ಮೆಲ್ಲ ಕಂಪ್ಲೇಂಟ್ ಹೊಡೆದೈತಲ್ಲೇ. ಆಮೇಲೆ ಏನ್ರ ಸುದ್ದಿ, ಟಿ ವಿ ಪರ್ದಿ ಮೇಲೆ ಪೇಪರ್ ತುಂಬ ಬಂತಂದ್ರೆ ನಾವ ಕುಂತ ಲವಲವಾ ತೊಳ್ಕೋಬೇಕಾಗೈತೆ. ಇನ್ನೇ ಹೇಳವಲ್ಲೇ ಲೇ ಬಂದು ಬಿಡ್ತಾವ ಎಲ್ಲೆಲ್ಲಿಂದ ಲೇಜೆಂಟ್. ಹಿಂಗ ಏನಾರ ಆತಂತಂದ್ರೆ ನಿಮ್ ಬಿಸ್ನೆಸ್ಸು ನುಕ್ಸಾನ್ ಆಕೈತಿ, ನಿಮ್ ರೊಕ್ಕನೂ ಹೋಗ್ತಾವ, ಬಿಟ್ರಿ ನಿಮ್ ತಲೆ ನಿಮ್ ಕೂಲ್ ಹೋಗ್ತಾವ. ಮೊದ್ಲು ನೆತ್ಕೊಂಡ್ ಬಿಟ್ಟು ಕಳ್ಸ ನಡೆ. ನಮಸ್ಕಾರ ರೀ ಅಣ್ಣ. ಆರಾಮ 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 ಅಣ್ಣಾರ. ನನಗ ನಿಮ್ ರೊಕ್ಕನೂ ಬೇಡ್ರಿ, ನಿಮ್ಮ ಎತ್ತ ಬಿಟ್ಟು ಕಳ್ಸಿಕೊಟ್ಬಿಡ್ತೇವೆ, ನೀವು ಇಲ್ಲಿಂದ ಮೊದಲು ನಡೆದು ಬಿಡ್ರಿ ಅಣ್ಣ. ಏ ಅಣ್ಣ ಎತ್ತ ಬಿಟ್ಟು ಕಳ್ಸ. ಬಾಲದ ತೆಂಡೆಯಿಂದ ಪಡೆದು ಅದನ್ನು ಏಳಿಸಲು ಆಗುತ್ತಿಲ್ಲ. ಕತ್ತು ತಿರುಗಿಸಿ ಗಾಯವನ್ನು ತೀಡಿಕೊಳ್ಳಲು ಆಗುತ್ತಿಲ್ಲ. ತಳವಾರ ಎತ್ತು ಹೊಡೆದುಕೊಂಡು ಬಂದ. ಅಲ್ಲೇ ಸ್ಟೇಷನ್ನಿನ ಇತ್ತಿತ್ತ ನಿಲ್ಲಿಸಿ ನಡುಮುರುಕನು ಸೊಪ್ಪು ಕಿತ್ತು ಕೈಯಲ್ಲಿ ಉಜ್ಜಿ ಅವುಗಳ ಹೊಟ್ಟೆಯ ಮೇಲಿನ ಗಾಯಕ್ಕೆ ರಸ ಹಿಂಡಿದ. ಎತ್ತುಗಳ ಹಗ್ಗ ಕೈಗೆ ಬಂದದ್ದೇನೋ ಸರಿ, ಆದರೆ ಇವನ್ನ ಕಟ್ಟಿಕೊಂಡು ಏನು ಮಾಡುವುದು ಎಂದೇ ಗೊತ್ತಾಗಲಿಲ್ಲ. ಸೈದಾಪುರ ಸ್ಟೇಷನ್ನಿನ ಹಿಂಭಾಗದ ಬಯಲಿನಲ್ಲಿ ಕುಳಿತು ಇವನ್ನ ಕಟ್ಟಿಕೊಂಡು ಬೆಂಗಳೂರು ರೈಲು ಹತ್ತುವುದು ಸಾಧ್ಯವಿಲ್ಲವೆನಿಸಿತು. ಆದರೆ ಸಂಸಾರ ಕಳಿಸಿಬಿಟ್ಟೆನಲ್ಲ, ಇನ್ನೂ ಎತ್ತು ಮಾರಿಲ್ಲ ಎಂದರೆ ಸಂಗಣ್ಣ ಬೀರದಾರ ಏನೆನ್ನಬಹುದು. ಹೆಂಡಿರು ಮಕ್ಕಳು ಅಬ್ಬೆಯು ಹೋಗಿ 5-6 ದಿನ ಆಯಿತು. ನಾನು ಎತ್ತು ಮಾರಿ ಈಗ ಇನ್ನೇನು ನಿಮ್ಮ ಬೆನ್ನಿಗೆ ಬೆಂಗಳೂರು ಮುಟ್ತೀನಿ ಎಂದು ಹೇಳಿದ್ದೆನಲ್ಲ ಎಂದುಕೊಂಡ. ಎತ್ತುಗಳು ಯಜಮಾನಿಂದ ದೂರ ಹೋಗಲಾರದವಂತೆ ಅಲ್ಲೇ ಸ್ಟೇಷನ್ ಹಿಂಭಾಗದ ಹಸಿರಿಗೆ ಬಾಯಾಕಿ ಹುಲ್ಲು ಇರಿಯುತ್ತಿದ್ದವು. ನಿನ್ನೆಯಿಂದ ಅವು ಮೇವು ನೀರು ಕಂಡೇ ಇಲ್ಲವೆನಿಸಿ.
ಅಯ್ಯೋ ಶಿವಣ್ಣ, ಅಲ್ಲೆಲ್ಲ ಸಿಮೆಂಟ್ ತಳ್ಳಿದಾಗ ಕಬ್ಬಿಣ ಸರಡದಾಗ ನಮ್ ಕೂಲಿ ಆಳಿನ ಕೆಲ್ಸನೂ ಅಲ್ಲೇ. ಬೆಳಿಗ್ಗೆಯಿಂದ ಸಂಜೆ ಮಟ್ಟ ಸಿಮೆಂಟ್ ಪುಟ್ಟಿ ಕಲ್ ಹೊತ್ತು ನನ್ನ ರಟ್ಟೆ ಮುರಿದಾವ. ಸಂಗಣ್ಣ ಹೇಳಿದ್ದಲ್ಲ ಇಲ್ಲಿ ಮಕ್ಕಳಿಗ ಸಾಲಿ ಅದಾವಂತ. ಅದೇನು ಇಲ್ಲ, ನಾವು ಒಂದ್ ಮೂರ್ ದಿನಕ್ಕ ಒಬ್ಳೆ ಹೆಂಗಸ್ ಬಂದ ಎಲ್ಲಾ ಮಕ್ಕಳನ್ನು ಒಡ್ಕೊಂಡಿರ್ಸಿ ಪಾರ್ಟಿ ಬಡ್ಪ ಇಡ್ಸಿ ಅದೇನಾನ ಇಂಗ್ಲಿಷ್ ಅಕ್ಷರ ಬರ್ಸಿದ್ಲ ಇದು ಕುಂದ್ರಲೆ ಅಂತ ಹೋದವಳು ಇವತ್ತಿನ ವರ್ಗು ಮುಖನೇ ಹಾಕಿಲ್ಲ. ಮಕ್ಕಳು ಎಲ್ಲೆಲ್ಲೋ ಬಿದ್ದು ಎದ್ದಾಡ್ತಿರ್ತಾವ. ನನಗ ಮಕ್ಕಳು ಈ ತಳಪ ಇದ್ರ ಏನ್ ಗೊತ್ತಿ ಅನ್ಸಕತ್ತೈತಿ. ಯಾಕ ಹಿಂಗ್ ಸಂಗಣ್ಣ ಅಂತ ಕೇಳಿದ್ರ, ಯಾಕ ನಿನ್ ಮಕ್ಳು ನಾಲ್ಕು ಅಕ್ಷರ ಕಲಿಲಿ ಅಷ್ಟ್ ಸಾಕು, ಪುಸ್ತಕ ಎಲ್ಲ ಓದೋದು ಬ್ಯಾಡ, ಅವೆಲ್ಲ ಓದಿದ ಮಕ್ಳು ಆಕಾಶ ಮ್ಯಾಗ ಹಾರ್ತಾವ. ನಿನ್ ಮಕ್ಳು ಪಾಟಿ ಮ್ಯಾಲ ಹೆಸರು ಬರೆಯೋದ್ ಕಲ್ತ್ರೆ ಸಾಕು, ಎರಡ್ ಮೂರ್ ವರ್ಷದಾಗ ನೋಡ 300-400 ರೊಕ್ಕ ದುಡ್ದ ನಿನ್ ಕೈನ್ಯಾಗ ತಂದಿರ್ತಾರ. ಮಕ್ಳು ಸಾಲಿ ಮಾತಾಡ್ಬೇಡ ಸುಮ್ಕಿರು ಎಂದ. ಹಂಗಣ್ಣ ಊರಿ ನನಗ ಅಳುನ ಬಂದಂಗ ಆತ. ಇನ್ನ ನಿಮ್ ಅಮ್ಮನ್ ಮಾತು ಕೇಳ್ಬೇಡ ನೋಡ್ರಿ. ಯಾಕ? ಅದೊಂದು ದೊಡ್ಡ ಕಥೆ ಐತಿ. ಏನಾತ? ಬಂದಾಗ ಒಂದಿನದ ಮಟ್ಟಿಗೆ ಸಂಗಣ್ಣ ಹೇಳ್ದಂಗ ಟಿವಿ ಮುಂದೆ ಕುಂತ. ಎರಡನೇ ದಿನ ಅಯ್ಯ ಈ ಟಿವಿನ ಹ್ಯಾಂಗ್ ನೋಡಕ್ ಬರೈತಿ, ಅದೇನ್ ದೇವ್ ಮಾನ ಕಥೆಯಲ್ಲ, ಯಾವತ್ ಪ್ರಸಂಗನೂ ಅಲ್ಲ, ಬರೇ ಮಾತು ಬರೇ ಬಣ್ಣ ಬಣ್ಣ. ಅದ್ರ ಮುಂದೆ ಕುಂತ್ರ ಕುಂಡಿ ಎದಿ ತಲೆಗ ಗದ್ದಲ ಹತ್ತಾವು ಅಂತಂದ್ಲು. ಒಬ್ಳೆ ಊರ್ ನೋಡ್ದೆ ಕೇರಿ ನೋಡ್ದೆ ದಿನಾಲು ಶೆಡ್ನ್ಯಾಗ ಕುಂತು ಬೇಜಾರಾಗ್ಯಾಳ. ನಿನ್ನ ಏನ್ ಮಾಡುದ ಗೊತ್ತೇನ್ರಿ ನಿಮ್ಗ? ಏನ್ ಮಾಡಿದ್ರ ನೋಡೋದಿಕ್ಕಿಂತ ಇತ್ಲ ಕಡೆ ಬಲಕ್ಕ ದೇವ್ರ ಮೂಲೆಯಾಗಿಂದ ಮಾಡಿ ಮಾಡಾಗಿ ನಾವ್ ಓಟ ಕುಡಿಗಿದಂಗಾತ. ಈಗ ಆಕಾಶ ಮಾಡ್ಬೇಕಂತ ಹೊರಗ್ ಹೋದ್ಲಲ್ಲ, ಆಕಾಶನೇ ಕಾಣುವುದು ಆಜು ಬಾಜು ಭೂಮಿಗೂ ಮುಗಿಲಿಗೂ ಬಿಲ್ಡಿಂಗ್ ಅದಾವ. ದೇವ್ ಮೂಲೆಯಾಗಿಂದ ಮಳಿ ಕಣ್ಣು ಕಟ್ತಾವೇನೋ, ನನ್ ಹೊಲಕ್ಕ ತಂಪಾಗ್ಯಾವೇನೋ, ನನ್ ದನಕ್ಕ ಮೇವು ಚಿಗುರ್ತಾವೇನೋ ಅಂತ ಸಿರನ್ ನತ್ತಿ ಮೇಲೆ ಕೈ ಇಟ್ಟು ಅಂಗ್ಲಕ್ ಹೋದ್ಲಲ್ಲ ಅಲ್ಲಿ ಮಬ್ಬು ಕತ್ತಲ ತಳಪಾಯ ಗುಂಡ್ಯಾಗ ಬಿದ್ದುರಿ. ಗುಂಡ್ಯಾಗ ಮಲಗ್ಸಿದ ರಾಶಿ ರಾಶಿ ಕಬ್ಬನ ಸರಳ ನಡಕ್ ಸಿಕ್ಕಾಕೊಂಡ್ಲು, ಮೈಯೆಲ್ಲ ತರಚಿ ಕಾಲು ಮುರ್ಕೊಂಡ್ಲು, ನರಕಕ್ಕೆ ಬಿದ್ದಲ್ಲ. ಯಾರ ಬಂದು ನನ್ನ ಎತ್ರ ಊರಾಗ ಹೋಯ್ತು ಬಣ್ಣ ಮಾಡ್ರು ಅಂತ ಬಾಯಿ ಪಡ್ಕೊಂಡ್ಲು. ಸಂಗಣ್ಣನೆ ಬಂದು ಕಾಲಿ ಸುಣ್ಣ ಪಟ್ಟಿ ಸುತ್ತಿ ತನ್ ಚಾಪಿಗೆ ಹಾಕ್ತಾರೆ. ಮೂರು ಗಾಲಿ ರಿಕ್ಸಾದಾಗ ನಾನು ಅಪ್ಪೆ ಕೂಡ ದವಾಖಾನೆಗೆ ಹೋಗಿದ್ನಿ. ಅದೇ ನಮ್ಮೂರ ಜನ ಅದಲ್ಲ ಅದ್ರ 100-2000 ಮಂದಿ ಈ ದವಾಖಾನೆಗ ಮಲಗ್ಯಾರ. ಅಲ್ಲ ಈ ಬೆಂಗಳೂರ್ ಮಂದಿ ಎಲ್ಲ ಆಸ್ಪತ್ರೆಗ ಮಲಗ್ತಾರೇನ, ಇಂಥ ತ್ರಾಸ್ನಾಗ ಇರ್ತಾರೇನ. ಅಯ್ಯೋ ಶಿವನ, ಇಲ್ಲಿ ಕಾಲ್ ಹೆಂಗ್ ನಡೆಯೋನಾಗ ದಾರಿನ ಇಲ್ಲ. ದವಾಖಾನೆಯಿಂದ ನಮ್ಮನ್ನ ಸಂಗಣ್ಣ ಶೆಟ್ಟಿಗೆ ಸೇರಿಸಿ ನೀವೇನ್ ಹೆದರ್ಬೇಡ್ರಿ ಅಂದು ಹೋದ. ನಾನು ಅವ್ವ ಮಕ್ಳು ಹೆದರ್ಕೊಂಡ ರಾತ್ರಿ ಕಳೆದ್ವಿ. ಹೊಟ್ಟಿಗ ಅನ್ನ ಸೇರ್ವಲ್ತು. ನಿಜರ ಜಲ್ದಿ ಬಂದು ನಮ್ಮನ್ನ ಕರ್ಕೊಂಡು ಹೋಗ. ಅವ್ವ ಅಂತು ಇನ್ನೂ ಗುಂಡಿ ಸಾಲ ನಡಕ್ ಸಿಕ್ಕಾಕೊಂಡೊಳಗೆ ನಿಮ್ ಹೆಸರು ಹೇಳಿ ಕನ್ವರ್ಸಕತ್ ಹೇಳ. ನಾ ಲಘು ಬರ್ತಾನೆ ಅಂತ ಅವ್ ಹೇಳ. ಚಿಗುರುಡಿಯುವುದೇ ಅಬ್ಬೆ ನೋಡಲು ಹೋದಳೆ ಮಳೆಯಾಗಬಹುದೇ ಎನಿಸಿತು. ಜೋಡೆತ್ತು ಬಿಟ್ಟುಕೊಂಡು ತಳವಾರ ಯಾದಗಿರಿ ಮುಟ್ಟಿದ. ಯಾದಗಿರಿ ಮುಟ್ಟಿದಾಗ ಹೊತ್ತಿನ ಬೆಳಕು ಇನ್ನೂ ಇತ್ತು. ಇಲ್ಲಿಂದ ಊರಿನ ಹಾದಿ 5-6 ಕೂಗಳತೆ. ಹಟ್ಟಿಗೆ ವಾಪಸ್ಸಾಗುತ್ತಿದ್ದೇವೆಂದು ಎತ್ತುಗಳು ಹೊಟ್ಟೆಯ ಮೇಲಿನ ಗಾಯವೂ ಲೆಕ್ಕಕ್ಕಿಲ್ಲದೆ ಕಾಲು ಹಾಕುತ್ತಿವೆ. ಹಿಂದಿರುಗಿ ದೇವ ಮೂಲೆಯ ಕಡೆ ನೋಡಿದರೆ ಮಳೆಯ ತೂಪರು ಇತ್ತಲೇ ಹಾಯುವಂತಿದೆ. ಅಲ್ಲೇ ಬಯಲಬೇವಿನ ಕಟ್ಟೆ ಕೆಳಗೆ ಕೂತ. ಎಷ್ಟು ಹೊತ್ತು ಕೂತನೋ, ದಣಿವಿಗೆ ನಿದ್ದೆ ತಗುಲಿಬಿಟ್ಟಿತು.
ಕನಸಲ್ಲೂ ಮಳೆ, ಎರೆ ಹೊಲಕ್ಕೆ ಏರು ಕಟ್ಟಿದಂತೆ, ಸೂರ್ಯಕಾಂತಿ ಬೀಜ ಬಿಟ್ಟಿದಂತೆ, ಗಿಡಗಳು ಆಳುತ್ತ ಬೆಳೆದು ಹೊತ್ತು ಮೂಡುವ ದಿಕ್ಕಿನಲ್ಲಿ ಹೂಗಳೆಲ್ಲ ಅಗಲ ಅಗಲ ಮುಖ ಅರಳಿಸಿ ನಿಂತಂತೆ. ಅದರ ನಡುವೆ ಅವ್ವ ಬುದ್ಧಿ ಹೊತ್ತು ಬಂದಂತಾಗಿ ಮಗನ ಹೆಸರು ಹಿಡಿದು ಕೂಗಿದಳು. ಬಂದು ಬಿಟ್ಟ ದೇವಮೂಲೆಯ ಮಳೆ ಹೊಳೆಯ ಸಣ್ಣ ಸಣ್ಣ ತೆರೆಗಳಂತೆ ಆಕಾಶದಿಂದ ನೆಲದತ್ತ ಹಾಯುತ್ತಿದೆ. ದೇವಿನ ಮರದ ಸಂದು ಸಂದಿನಿಂದ ಹನುಮಣ್ಣನ ಮೇಲೂ ಹನಿ ಉದುರುತ್ತಿದೆ. ಶರೀರದ ಮೇಲೆ ಉದುರುತ್ತಿರುವ ಒಂದೊಂದು ಹನಿಯು ಆನಂದ ಉಕ್ಕಿಸುತ್ತಿದೆ. ನೋಡಿದರೆ ಜಡ್ಡಿಯ ಕಿಸೆಯಲ್ಲಿ ಎತ್ತಿನ ಒಪ್ಪತ್ತ ನೋಟು ಇದೆ. ಊರು ಸೇರಿ ಇದೇ ಕಾಸಿನಲ್ಲಿ ಎತ್ತಿಗೆ ಹುಲ್ಲು ಹೊಂಚಬೇಕು. ಮಳೆ ಕಣ್ಣು ಬಿಟ್ಟಂತಾಯ್ತಲ್ಲ, ಇನ್ನೂ ಒಂದೆರಡು ಮಳೆ ಬಿದ್ದರೆ ಸೂರ್ಯಕಾಂತಿಯಲ್ಲೇ ಬಿತ್ತಿದರೆ ಹೇಗೆ? ಬೆಂಗಳೂರಿಂದ ಅಬ್ಬೆಯನ್ನು ಸಂಸಾರವನ್ನು